वॉइस ब्रेक थे, थे? రేష్మ సిస్టర్ కిడి హలో ఎన్నోడు నిన్న హాస్ట్ మాడితే రేష్మ సిస్టర్ బంద ఒకసారి సబ్జెక్ట్ రికార్డ్ ఆదే నేను యారు హాస్ట్ మాబుడు రిచర్ బంద హాస్ట్ మాబుడు హాస్ట్ మాబుట్ ఎగ్జిట్ ఆగి ఓకేనా రికార్డింగ్ ಸಹೋದ್ರೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ ಸೊ ದೇವರ ಮಹಾಕೃಪೆಯಿಂದ ಈ ದಿನದಲ್ಲಿ ನಾವು ಕಂಟಿನ್ಯೂ ಆಗಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾರೆ ಸೊ ಇವತ್ತು ನೋಡ್ಬೇಕಾದ್ರೆ ನಮ್ಮ ಒಂದು ಪಾಠ ಥರ್ಡ್ ಬಾರಿ ಅಂದ್ರೆ ನಿನ್ನ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದ ಮೂರನೇ ಒಂದು

ಕರೆಕ್ಟ್ ಹೌದು ಹಾಗಾಗಿ ಎಲ್ಲ ಕೂಡ ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಸೊ ಇವತ್ತಿನ ಒಂದು ಪಾಠ ಎಲ್ಲಿಂದ ನಿಮಗೆ ಶುರುವಾಗ್ತಿದೆ ಅಂತ ನೋಡಿದ್ರೆ ಪೇಜ್ ನಂಬರ್ ಪೇಜಿಂದ ಶುರು ಆಗ್ಬೇಕು ಮೂವತ್ತೊಂದೇ ಪುಟ ಪ್ಯಾರ ಸಾಂಕೇತಿಕವಾಗಿ ನೀರು ಎಸ್ ಸಾಂಕೇತಿಕವಾಗಿ ನೀರು ಅಲ್ವಾ ಎಷ್ಟನೇ ಒಂದು ಭಾಗ ಇವತ್ತು ನೋಡ್ತಾರೀನ್ ಇದೆಯಾ ನೋಡೋಣ ಸಾಂಕೇತಿಕವಾಗಿ ಆ ಒಂದು ಪಾಠದಿಂದ ಓದ್ಕೊಂಬನಿ ಓದ್ಲಬ್ರ ಸಾಂಕೇತಿಕವಾಗಿ ನೀರು ಸಾಮಾನ್ಯವಾಗಿ ಸತ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಈ ಸಂಕೇತವು ಘಟಸರ್ಪದ ಬಾಯಿಂದ ಹೊರಡುವುದಾದರೂ ಅದು ತನ್ನ ಅರ್ಥವನ್ನು ಕಾಪಾಡಿಕೊಂಡಿದೆ ಈ ಸಂಕೇತದಿಂದ ತಿಳಿಸಲ್ಪಟ್ಟ ಆಲೋಚನೆ ಎಂದರೆ ನಾವು ಇಲ್ಲಿ ಇದೀಗ ಕಂಡುಕೊಂಡಂತೆ ಕೆಟ್ಟ ಉದ್ದೇಶಗಳುಳ್ಳ ಕೆಟ್ಟ ಪಾರಪತ್ಯದ ಮೂಲಕವೂ ಸತ್ಯವೂ ಹೊರಬರುತ್ತದೆ ಎಂಬುದು ಫ್ರೆಂಚ್ ಕ್ರಾಂತಿಯ ಶಕ್ತಿಯು ಪಾದ್ರಿಗಳ ಹಾಗೂ ವರ್ಗಗಳ ಐಹಿಕ ಧೋರಣೆಗಳು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಎಲ್ಲರ ಹಕ್ಕು ಮುಂತಾದ ಹಲವಾರು ನಿಷ್ಠೂರ ಸತ್ಯಗಳ ಮೂಲಕ ಪ್ರೇರೇಪಿಸಲ್ಪಟ್ಟಿತ್ತು ಎಂಬ ವಾಸ್ತವದಲ್ಲಿ ಅಡಗಿದೆ ಪೌರ ಮತ್ತು ಕ್ರೈಸ್ತ ಸಭೆಯ ದಬ್ಬಾಳಿಕೆಯ ವಿರುದ್ಧ ಮಾನವರ ಹಕ್ಕು ಎಂಬ ಆ ಕ್ರಾಂತಿಯ ನಿಜವಾದ ಪೋಷಣಾ ವಾಕ್ಯವಾಗಿತ್ತು ಮಾನವ ಹಕ್ಕುಗಳ ಬಗ್ಗೆ ಸತ್ಯವು ಎಲ್ಲಿ ಕಂಡುಬಂದವು ಮತ್ತು ಹೇಳಲ್ಪಟ್ಟವು ಇದು ನಮಗೆ ಅವರ ತಿಳಿಗೇಡಿತನ ಮೂಢನಂಬಿಕೆ ಮತ್ತು ಆ ಕಾಲದ ದಾಸ್ಯ ಮನೋಭಾವ ಇವುಗಳನ್ನು ಪರಿಗಣಿಸುವಾಗ ನಮಗೆ ಆಶ್ಚರ್ಯವಾಗುತ್ತದೆ ಇವುಗಳ ಅಡಿಯಲ್ಲಿ ಸಮೂಹಗಳು ಅಷ್ಟು ದೀರ್ಘಕಾಲದವರೆಗೆ ಇರಿಸಲ್ಪಟ್ಟಿದ್ದವು ಆಗ ಫ್ರಾನ್ಸಿನ ಮೇಲೆ ಅನೇಕ ಸತ್ಯಗಳು ರಕ್ತ ಪ್ರವಾಹದಂತೆ ರಭಸವಾಗಿ ನುಗ್ಗಿ ಬಂದದ್ದನ್ನು ಈಗ ಎಲ್ಲಾ ನಾಗರಿಕರು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ಆದರೆ ಅವುಗಳು ಬಹಳ ಪ್ರಬಲವಾಗಿದ್ದವು ಮತ್ತು ಆ ಸಮಯದಲ್ಲಿ ಬಹಳ ಹಠತ್ತಾಗಿ ಹಾಕಲ್ಪಟ್ಟವು ಸರಿ ನಾವು ನೋಡ್ಬೇಕಾದಂತ ಒಂದು ವಿಷಯ ಲಾಸ್ಟ್ ಟೈಮ್ ಕೂಡ ನಾವು ಪಾಯಿಂಟ್ ಅಷ್ಟೇ ನೋಡ್ಬೇಕಾದ್ರೆ ಪ್ರಕಟಣೆಯಲ್ಲಿ ಬರುವಂತ ಒಂದು ವಿಷಯ ಪ್ರಕಟಣೆಯಲ್ಲಿ ಬರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಆ ಘಟಸರ್ಪದ ಬಾಯಿಂದ ಏನಾಗುತ್ತೆ ನೀರಿನ ಪ್ರವಾಹ ಹೊರಟು ಬರುತ್ತೆ ಆ ನೀರಿನ ಪ್ರವಾಹ ಏನಾಗುತ್ತೆ ಅಂದ್ರೆ ಆ ಸ್ತ್ರೀಯನ ಏನ್ ಮಾಡ್ಬೇಕಂದ್ರೆ ಆ ಸ್ತ್ರೀನ ನಾಶ ಮಾಡೋದಿಕ್ಕೆ ಆ ಒಂದು ನೀರ್ ಬಂದಿದ್ರು ಕೂಡ ಆದ್ರೆ ಆ ಭೂಮಿ ಬಾಯಿತಿರೋದ್ ಏನ್ ಮಾಡುತ್ತೆ ಆ ನೀರ್ನ ಹೀಗಾಗಿ ನಾವ್ ಇದನ್ನ ನೋಡ್ಬೇಕಾದ್ರೆ ಯಾವ ವಿಷಯವನ್ನ ಇದು ಸೂಚಿಸ್ತಾ ಇತ್ತು ಪ್ರವಾದನೆಯಲ್ಲಿ ಯಾವ ಒಂದು ಪಾಯಿಂಟ್ ನ ಇಲ್ಲಿ ತೋರ್ಸ್ಬಹುದು ಅಂತ ನೋಡಿದಾಗ ಸಾವಿರದ ಇನ್ನೂರ ಅರವತ್ತು ದಿನಗಳು ಆಕೆ ಅರಣ್ಯಲ್ಲಿ ಅವಿತುಕೊಳ್ಳುವ ಅಂದ್ರೆ ಅರಣ್ಯ ಅಂದ್ರೆ ಈ ಒಂದು ಯಾವ ಒಂದು ಸಿಸ್ಟಮ್ ಪೋಪಸಿ ಸಿಸ್ಟಮ್ ಇದೆಯಾ ಅದ್ರಲ್ಲಿ ಅವ್ರಿಗೆ ಯಾವುದೇ ಪಾಡ್ ಇರಲ್ಲ ನಿಜವಾದ ದೇವ್ರ ಮಕ್ಕಳಿಗೆ ನೋಡ್ರಿ ಈಗ ಇವ್ರು ಚೆನ್ನಾಗಿದ್ದಾರೆ ಇಲ್ಲಿ ಅಂದ್ರೆ ನಮ್ಮ ಈ ದೇವರಿಗೆ ವಿರುದ್ಧವಾದಂತಹ ಬೋಧನೆಗಳ ಮಾತಾಡುವಂತಹ ಇರ್ಬೋದು ಆಂಟಿಕ್ರೈಸ್ ಸಿಸ್ಟಮ್ ಇರ್ಬೋದು ಈ ಒಂದು ಕ್ರಿಸ್ತ ವಿರೋಧಿ ಸಿಸ್ಟಮ್ ಇರ್ಬೋದು ಇದೆಲ್ಲ ಕೂಡ ಏನಾಗಿದೆ ಅಂದ್ರೆ ಒಳ್ಳೆ ಒಂದು ಶ್ರೀಮಂತಿಕೆಯಲ್ಲಿ ಹಣದಲ್ಲಿ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಚೆನ್ನಾಗಿದ್ದಾರೆ ಬಟ್ ಇವ್ರ ಜೊತೆಗೆ ಇದರಬಹುದಲ್ಲ ಈ ಒಂದು ಸಭೆ ಬಟ್ ಈ ಸಭೆ ಏನಾಯ್ತು ಅಂದ್ರೆ ಅರಣ್ಯಕ್ಕೆ ಓಡೋಯ್ತು ಅಂತ ನೋಡ್ತೀವಿ ಯಾಕೆಂದ್ರೆ ಅರಣ್ಯಕ್ಕೆ ಹೊಡೋಯ್ತು ಮುಖ್ಯವಾಗಿ ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲ ಅಂದ್ರೆ ಇವ್ರ ಜೊತೆ ಅವರು ಬೆರೆಯೋದಕ್ಕೆ ಸಾಧ್ಯತೆ ಇಲ್ಲ ಆದ್ರೆ ಇಲ್ಲಿ ಅರವ್ಯ ಅಡವಿಯ ಅರಣ್ಯದಲ್ಲಿ ಇರ್ಬೇಕಾದ್ರೆ ಈ ಒಂದು ಘಟಸರ್ಪದ ಬಾಯಿಂದ ಏನಾಗುತ್ತೆ ಬರುವಂತ ನೀರು ಇಲ್ಲಿ ಯಾವುದನ್ನ ಸೂಚಿಸ್ತಾ ಇದೆ ಅಂತ ನೋಡಿದಾಗ ನಾವು ಮೊದ್ಲೇ ನೋಡ್ಬಿ ಸೊ ಘಟಸರ್ಪದಿಂದ ಬಾಯಿಂದ ಬರುವಂತ ನೀರು ಸತ್ಯವನ್ನೇ ಸೂಚಿಸ್ತಾ ಇದೆ ಆಗ ನಮ್ಗೊಂದು ಪ್ರಶ್ನೆ ಬರುತ್ತೆ ಹೇಗೆ ಘಟಸರ್ಪದ ಬಾಯಿಂದ ಬರುವಂತ ನೀರು ಸತ್ಯವನ್ನು ಸೂಚಿಸುತ್ತೆ ಘಟಸರ್ಪ ಅಂದ್ರೆ ನಮ್ಗೆ ಗೊತ್ತಿರುವಂತ ಒಂದು ವಿಷಯ ಈ ಒಂದು ದೇವರಿಗೆ ವಿರುದ್ಧವಾದಂತ ಒಂದು ಅಹ್ ಕಾರ್ಯದಿಂದ ಹೇಗೆ ಒಳ್ಳೆ ವಿಷಯ ಬರುತ್ತೆ ಅನ್ನೋಂತ ಒಂದು ಪಾಯಿಂಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಅದನ್ನ ಸ್ಪಷ್ಟಪಡಿಸ್ತಾ ಇದೆ ಆಕ್ಚುಲಿ ನೋಡ್ಬೇಕಾರೆ ಈ ಸುಳ್ಳು ಪ್ರವಾದಿಗಳಿರ್ಬೋದು ಆ ಕ್ರೈಸ್ತ ಧರ್ಮಕ್ಕೆ ವಿರುದ್ಧವಾದಂತಹ ಒಂದು ಬೋಧನೆ ನಿಲ್ಲುವಂತಹ ಒಂದು ಸಿಸ್ಟಮ್ ಇರ್ಬೋದು ಅಲ್ಲಿಂದ ನೀರು ಸತ್ಯ ಅನ್ನುವಂತ ವಿಷಯ ಬರ್ತಾ ಇದೆ ಅಂದ್ರೆ ಖಂಡಿತ ಹೌದು ನೋಡ್ರಿ ಇಲ್ಲಿ ಸತ್ಯ ಅನ್ನೋದು ಅಲ್ಲಿಂದ ಬರ್ತಾ ಇದೆ ಸತ್ಯನೇ ಬರ್ತಾ ಇದೆ ಆದ್ರೆ ಸತ್ಯದ ಉದ್ದೇಶ ಸರಿ ಇಲ್ಲ ಸತ್ಯದ ಉದ್ದೇಶ ಕರೆಕ್ಟ್ ಆದಂತ ಉದ್ದೇಶ ಈ ರೀತಿ ಸತ್ಯ ಬರೋದ್ರಿಂದ ಏನೆಲ್ಲಾ ಅನಾಹುತಗಳು ಆಗ್ಬಹುದು ಅನ್ನೋದನ್ನ ಮುನ್ ತಿಳಿದು ಸೈತನ್ ಏನ್ ಮಾಡಿದಾನೆ ಈ ರೀತಿಯಾದಂತ ಒಂದು ಪ್ರಿಪರೇಷನ್ ಇಲ್ಲಿ ಮಾಡಿದ್ದಾನೆ ನಾವ್ ಅದನ್ನೇ ನೋಡ್ತಾ ಇದ್ದೀವಿ ಈ ಸಂಕೇತದಿಂದ ತಿಳಿಸಲ್ಪಟ್ಟ ಆಲೋಚನೆ ಅಂದ್ರೆ ನಾವು ಇಲ್ಲಿ ಇದೀಗ ಕಂಡುಕೊಂಡಂತೆ ಕೆಟ್ಟ ಉದ್ದೇಶಗಳಿಲ್ಲ ಕೆಟ್ಟ ಪಾರಪತ್ಯದ ಮೂಲಕ ಸತ್ಯವು ಹೊರಬರುತ್ತದೆ ಎಂಬುದು ಅಂದ್ರೆ ಉದ್ದೇಶ ಬೇರೆ ರೀತಿ ಅಂದ್ರೆ ಈ ರೀತಿ ಸತ್ಯವನ್ನ ನನ್ನ ಜನರಿಗೆ ಕೊಟ್ಟಾಗ ಅವ್ರ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ನಾನ್ ಸತ್ಯವನ್ನೇ ಕೊಡ್ತೀನಿ ಆದ್ರೆ ಯಾವ ಸಮಯದಲ್ಲಿ ಕೊಟ್ರೆ ಅವ್ರ ಅದಕ್ಕೆ ವಿರುದ್ಧವಾಗ್ತಾರೆ ಅನ್ನೋಂತ ವಿಷಯವನ್ನ ತಿಳ್ಕೊಂಡು ಮಾಡುವಂತ ಒಂದು ಕುತಂತ್ರ ಒಂದು ಪ್ಲಾನ್ ಅಂತಾನೆ ಇಲ್ಬಹುದು ಒಂದು ಇಂಟೆಲಿಜೆನ್ಸಿ ಆಕ್ಚುಲಿ ನೋಡ್ಬೇಕಾದ್ರೆ ಕರ್ನೋಟಿಕ್ಕೆ ಅದು ಸತ್ಯ ಮೇಲೆ ಎಲ್ರು ಏನ್ ತಿಳ್ಕೊಳ್ತಾರೆ ಓ ಹೌದು ಇದು ದೇವರಿಂದಾನೆ ಬಂದಿದೆ ಅಂತ ವಿಷಯ ಅರ್ಥವಾಗುತ್ತೆ ಆದ್ರೆ ಈ ಸಮಯದಲ್ಲಿ ಈ ಕಾಲದಲ್ಲಿ ಅದನ್ನ ಕೊಟ್ರೆ ಅದಕ್ಕೆ ತುಂಬಾ ಜನ ವಿರುದ್ಧವಾಗ್ತಾರೆ ಇನ್ನು ಕೂಡ ಅಧಿಕಾರ ವರ್ಗದವರು ಕೂಡ ಏನಾಗ್ತಾರೆ ವಿರುದ್ಧವಾಗ್ತಾರೆ ವಿರುದ್ಧವಾಗಿ ಅದಕ್ಕೆ ಏನಾಗ್ತಾರೆ ವಿರುದ್ಧ ಬೀಳ್ತಾರೆ ಅನ್ನೋಂತ ಒಂದು ಅಹ್ ಕಾರಣಗಳಿಂದ ಏನಾಯ್ತು ಅಂದ್ರೆ ಈ ಸತ್ಯ ಘಟಸರ್ಪದ ಬಾಯಿಂದಾನೇ ಬರ್ತಾ ಇದೆ ಅಲ್ವಾ ಇದು ಕೂಡ ಸೈತ್ರನ ಪ್ಲಾನ್ ಯಾಕಂದ್ರೆ ನಾವು ಓದಿದಿವಲ್ವಾ ಸೈತನ್ ಕೂಡ ಬೆಳಕಿನ ದೂತನ ವೇಷವನ್ನು ಧರಿಸ್ಕೊಳ್ಳೋದು ಇದೇನು ಆಶ್ಚರ್ಯವಲ್ಲ ಅಲ್ವಾ ಸೈತನ್ ಕೂಡ ಏನ್ ಮಾಡ್ತಾನೆ ಅವನು ಒಳ್ಳೆಯವನಾಗಿ ನಟನೆ ಮಾಡ್ತಾನೆ ಒಳ್ಳೆ ರೀತಿಯಾಗಿ ತೋರ್ಸ್ಕೊಳ್ತಾರೆ ಜನರನ್ನ ವಂಚನೆ ಮಾಡಕ್ಕೆ ಅವ್ನಿಗೆ ಯಾವ ರೂಪ ಬೇಕಾದ್ರೆ ಏನ್ ಮಾಡ್ತಾನೆ ತಗೊಳ್ತಾನೆ ಬಟ್ ಇಲ್ಲಿ ಸತ್ಯದ ಒಂದು ವಿಷಯ ಬರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಫ್ರೆಂಚಿನ ಕ್ರಾಂತಿ ಬಗ್ಗೆ ನಾವು ನೋಡ್ತೀವಿ ನೋಡಿ ಈಗ ಸತ್ಯದ ವಿಷಯ ಬಂದಾಗ ಏನಾಗುತ್ತೆ ಅಂದ್ರೆ ಅಧಿಕಾರ ವರ್ಗದಲ್ಲಿರೋರಿಗೆ ಅಲ್ಲೊಂದು ಸ್ವಾತಂತ್ರ್ಯ ಸಿಗುತ್ತೆ ಅಂದ್ರೆ ಎಲ್ಲಾ ಜನರಿಗೆ ಸತ್ಯ ಏನಪ್ಪಾ ಹೇಳ್ಕೊಡುತ್ತಂದ್ರೆ ಒಂದು ಸ್ವಾತಂತ್ರ್ಯ ಒಂದು ಬಿಡುಗಡೆ ನೋಡಿ ಸತ್ಯದ ಮೂಲ ಒಂದು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಕರ್ತನಾದ ಏಜು ಹೇಳ್ಕೊಟ್ಟಂತ ಮಾತು ನಾವೆಲ್ಲಾ ನಮ್ಮ ನಮ್ಮೇಲೆ ಯಾರು ಅಧಿಕಾರ ಮಾಡುವಾಗಿಲ್ಲ ನಾವೆಲ್ಲಾ ಆ ಸೊ ನಾವು ತಂದೆಯ ಒಬ್ರಿಗೆ ನಾವು ಉತ್ತರ ಕೊಡೋರಾಗಿದ್ದೀವಿ ನಮ್ಮ ಮೇಲೆ ಯಾರು ಕೂಡ ದಬ್ಬಾಳಿಕೆ ಮಾಡೋದಾಗ್ಲಿ ನಿಮ್ಮೇಲೆ ದೊಡ್ಡ ದೊಡ್ಡ ಸ್ಥಿತಿಗೆ ಒಗ್ಗಿಸುವಂತವ್ರು ಯಾರು ಇಲ್ಲ ಅದು ಎಸ್ಪೆಷಲಿ ಸಭೆಯಲ್ಲಿ ಈ ಗವರ್ನಮೆಂಟ್ ಅಂತ ಬಂದಾಗ ಅದು ಬೇರೆ ಹಾಗಂತ ನಾನು ಯಾರಿಗೂ ನಾನು ಯಾವುದೇ ಕಮಾಂಡ್ಮೆಂಟ್ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಬೆ ಆಗಲ್ಲ ಅನ್ನೋಂತ ಅರ್ಥ ಅಲ್ಲ ಬದಲಾಗಿ ಸತ್ಯದ ವಿಷಯ ಬಂದಾಗ ಸಭೆ ಅಂತ ವಿಷಯ ಬಂದಾಗ ಅಲ್ಲಿ ಯಾವುದೇ ರೀತಿಯಲ್ಲಿ ಇನ್ನೊಬ್ರು ಅವ್ರನ್ನ ದಬ್ಬಾಳಿಕೆ ಮಾಡೋದಾಗ್ಲಿ ಇಲ್ಲ ಅವರ ತಮ್ಮ ತಮ್ಮ ಇಚ್ಛಾನುಸಾರ ಅನುಸಾರ ಅವ್ರನ್ನ ನಡೆಸುವಂತಾಗ್ಲಿ ಎಲ್ಲೂ ಇರಲ್ಲ ಇದು ಕರ್ತನದ ಯಶಕಸ್ತನ ಬೋಧನೆ ಆದ್ರೆ ಈ ಬೋಧನೆ ಎಲ್ಲೆಲ್ಲಾ ಹೋಗುತ್ತೋ ಅಲ್ಲಿ ಜನರಿಗೆ ಆ ಒಂದು ತಮಗೆ ಇದ್ದಂತ ಒಂದು ಹಕ್ಕಗಳನ್ನ ಏನ್ ಮಾಡ್ತಾರೆ ಹಕ್ಕಗಳ ಬಗ್ಗೆ ಮಾತಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ ಎಷ್ಟು ಮಟ್ಟಿಗೆ ಅಂದ್ರೆ ಸತ್ಯ ಹೇಳ್ತಾರದು ಹೀಗೆ ನಾವ್ ಯಾಕೊಬ್ಬರಿಗೆ ದಾಸತ್ವರಾಗಿರ್ಬೇಕು ಅದು ಸಭೆಯಲ್ಲಿ ನಮಗಿಂತ ಹಿರಿಯರು ಅನ್ನೋದು ಸತ್ಯ ಯಾವಾಗ್ಲೂ ಹೇಳ್ಕೊಡ್ತಾ ಇಲ್ಲ ನಮಗಿಂತ ಮೇಲಿನವರು ಅವ್ರಿಗೆ ನಾವು ಇದೇರಾಗ್ಬೇಕು ಅವ್ರು ನಮ್ಮಲ್ಲಿ ಆಡಳಿತ ಮಾಡ್ತಾರಿಲ್ಲ ಅವ್ರೆಲ್ದಾಗ ನಾವು ಕೇಳ್ಬೇಕು ಒಬ್ಬ ಸಭೆಗೆ ಒಬ್ಬ ಹಿರಿಯರು ಇರ್ತಾರೆ ಅವ್ರ ಮೇಲೆ ಒಬ್ರು ಇರ್ತಾರೆ ಅವ್ರ ಮೇಲೆ ಒಬ್ರು ಇರ್ತಾರೆ ಹೀಗೆ ಮೇಲೆ ಮೇಲೆ ಒಬ್ರು ಇರ್ತಾರೆ ಅವ್ರಿಗೆಲ್ಲ ನಾವು ಸೈಲೆಂಟ್ ಆಗಿ ಇದ್ರನೇ ಒಳ್ಳೇದು ಅವ್ರಿಗೆ ಮಾತ್ರ ಕೇಳ್ಕೊಂಡು ಹೋದ್ರೆ ಒಳ್ಳೇದು ಅನ್ನೋಂತ ರೀತಿ ಸತ್ಯ ಯಾವಾಗ್ಲೂ ಹೇಳ್ತಾ ಇರ್ಲಿಲ್ಲ ಅಲ್ವಾ ಇದಕ್ಕೆ ವಿರುದ್ಧವಾಗಿತ್ತು ಸತ್ಯ ಹಾಗಾಗಿ ಇವರೆಲ್ಲ ಏನ್ ಮಾಡ್ತಾರಂದ್ರೆ ಸತ್ಯವ್ರ ಹತ್ರ ಬಂದಾಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡಕ್ಕೆ ಶುರು ಮಾಡ್ತಾರೆ ಹೌದು ನೋಡ್ರಿ ನಾವು ಯಾರಿಗೇನಾಗಲ್ಲ ಆ ನಾವ್ ಯಾರ ಕಿಲಡ ಇದ್ರು ಮಾನವ ಹಕ್ಕುಗಳ್ ನಮ್ಗೆ ಏನ್ ಹಕ್ಕಿದೆ ಅದನ್ನ ನಾವು ರೈಟ್ಸ್ಗೋಸ್ಕರ ಹೋರಾಡ್ತೀವಿ ಅಂತ ಹೋರಾಡ್ತಾರೆ ಆದ್ರೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಇದೇ ಸತ್ಯ ಎಲ್ಲಿಗೂ ಹೋಗುತ್ತೆ ಫ್ರೆಂಚ್ ಅಧಿಕಾರದಲ್ಲಿ ವರ್ಗದಲ್ಲಿರೋರಿಗೆ ಅಂದ್ರೆ ಫ್ರೆಂಚ್ ಅಂತ ಹೇಳ್ಬೇಕಾದ್ರೆ ಆ ಯುರೋಪ್ ಕಂಟ್ರಿಯಲ್ಲಿ ಇದ್ದಂತ ಎಲ್ಲ ಕಡೆ ಏನಾಯ್ತು ಸತ್ಯ ಹೋಗ್ಬೇಕಾದ್ರೆ ಅಧಿಕಾರ ವರ್ಗದವರು ಇರೋರು ಏನ್ ಯೋಚನೆ ಮಾಡ್ತಾರೆ ಈ ಮಾನವ ಹಕ್ಕುಗಳು ಈ ಮನುಷ್ಯರ ಹತ್ರ ಏನಾದ್ರು ಹೋಗ್ಬಿಟ್ರೆ ಕೆಳಗಿನ ವರ್ಗದವರಿಗೆ ಅಂದ್ರೆ ಈ ಕೀಲು ಮಟ್ಟದಲ್ಲಿರುವಂತಹ ಜನರಿಗೆ ಬಡದ ಬಡದ ಒಂದು ಒಂದು ಸಾಮಾನ್ಯ ಜನರ ಮಧ್ಯದಲ್ಲಿ ಏನಾದ್ರು ಈ ಒಂದು ಮಾನವ ಹಕ್ಕು ಹೋದ್ರೆ ಅವ್ರು ನಮಗೆ ವಿರುದ್ಧವಾಗಿ ಬೀಳ್ತಾರೆ ಅನ್ನೋಂತ ವಿಷಯ ಇವ್ರ ಮೈಂಡ್ ಬಂದಾಗ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂತ ಕೆಲಸವನ್ನ ಈ ಅಧಿಕಾರ ವರ್ಗದಲ್ಲಿರೋರು ಮಾಡ್ತಾರೆ ಹೀಗೆ ಮಾಡಿ ಕೊನೆಗೆ ಈ ಕ್ರೈಸ್ತರನ್ನ ಅಂದ್ರೆ ಈ ನಿಜವಾದ ದೇವ್ರ ಮಕ್ಕಳನ್ನ ಹಿಂಸೆ ಪಡಿಸ್ಲಿ ಅನ್ನೋದೇ ಈ ಸತ್ಯ ಸರ್ಪದ ಬಾಯಿಂದ ಬಂದಿರುವಂತ ಉದ್ದೇಶ ಅಲ್ವಾ ಸತ್ಯ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋಗುತ್ತೆ ಸತ್ಯದಕ್ಕೋಸ್ಕರ ಏನ್ ಮಾಡ್ತಾರೆ ಮಾನವ ಹಕ್ಕಲ್ಗೋಸ್ಕರ ಓಡಾಡ್ತಾರೆ ಅಧಿಕಾರ ವರ್ಗದವ್ರು ಇದನ್ನ ಸುಮ್ನೆ ಬಿಡಲ್ಲ ಅವ್ರ ಏನ್ ಮಾಡ್ತಾರೆ ಇದೇ ಒಂದು ಚಾನ್ಸ್ ತಗೊಂಡ್ ಏನ್ ಮಾಡ್ತಾರೆ ಈ ಒಂದು ಸಾಮಾನ್ಯ ಜನರನ್ನ ಅವ್ರು ತಮ್ಮ ಕಂಟ್ರೋಲ್ ತಗೊಳಕ್ಕೆ ತಮ್ಮ ಅಧಿಕಾರವನ್ನ ಚಲಾಯಿಸೋ ಶುರು ಮಾಡ್ತಾರೆ ಕೊನೆಗೆ ಏನ್ ಮಾಡ್ತಾರೆ ಸತ್ಯವನ್ನ ಕಿತ್ತಾಕ್ತಾರೆ ಇದೆಲ್ಲ ನಡಿಲಿ ಏನ್ಬಿಟ್ಟು ಮಾಡಿದಂತ ಉದ್ದೇಶ ನೋಡ್ರಿ ಯಾಕೆ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು ಆ ಘಟಸರ್ಪದ ಬಾಯಿಂದ ಏನಾಗುತ್ತೆ ಅಂದ್ರೆ ನೀರು ತುಂಬಾ ಪ್ರವಾಹದಂತೆ ಬಂತು ಅಂತ ಇದೆ ಪ್ರವಾಹ ಅಂದ್ರೆ ಏನರ್ತಾರೆ ನೋಡಿ ಸತ್ಯ ಯಾವಾಗ್ಲೂ ಯಾರಿಗೆ ಆಗ್ಲಿ ಈಗ ನಾವು ನಿಮ್ಗೆ ಬಂದ ತಕ್ಷಣ ಐವತ್ತೆರಡು ಕ್ಲಾಸ್ ನ ಒಂದೇ ದಿನದಲ್ಲಿ ಬಿಡ್ತೀನಿ ಕೇಳ್ರಿ ಅಂದ್ರೆ ಅರ್ಥವಾಗುತ್ತಾ ನಿಮ್ಗೆ ಒಂದೇ ದಿವಸದಲ್ಲಿ ನಾನು ಬೇಸಿಕ್ ಕ್ಲಾಸ್ ಫುಲ್ ಮುಗಿಸ್ತೀನಿ ಕುತ್ಕೊಂಡ್ ಕೇಳ್ರಿ ಅಂದ್ರೆ ಅರ್ಥವಾಗುತ್ತಾ ರಾಮ್ ಸಮ ಒಂದ್ ಐದ್ ನಿಮಿಷ ಆ ಒಂದು ಆತ್ಮ ಒಂದು ಆಂಟಿ ಕ್ರೈಸ್ಟ್ ಟ್ರಿನಿಟಿ ಐದೈದ್ ನಿಮಿಷ ಎಲ್ಲ ಶಾರ್ಟ್ ಕಟ್ ಆಗಿರೋದ್ರೆ ಅರ್ಥವಾಗುತ್ತಾ ಹೆಂಗಿರುತ್ತೆ ಸೊ ಸಾಮಾನ್ಯವಾಗಿ ವಿರುದ್ಧ ಆಗ್ಬಿಡ್ತೀವಿ ಇಲ್ಲ ಏನೋ ತಪ್ಪ ಹೇಳ್ತಿದೀರಾ ಸರಿಯಾಗಿ ನಮ್ಗೆ ಕ್ಲಿಯರ್ ಆಗಿಲ್ಲ ಹಂಗಾದ್ರೆ ನೀವೆಲ್ಲ ಸುಳ್ಳು ಇದೇ ಉದ್ದೇಶ ಪ್ರವಾಹ ಅಂದ್ರೆ ಸತ್ಯ ಯಾವಾಗಲೂ ಸ್ಲೋಲಿ ಒಂದು ವ್ಯಕ್ತಿಗೆ ಹೋಗಿ ಅವನ ಅರ್ಥ ಮಾಡಿಸ್ಬೇಕು ಆದ್ರೆ ಇಲ್ಲೇನಾಯ್ತು ಪ್ರವಾಹದ ರಿಪದಲ್ಲಿ ಅಂದ್ರೆ ರಭಸವಾಗಿ ಸತ್ಯ ಜನರಿಗೆ ಹೋಗ್ಬೇಕು ಅಂತ ಉದ್ದೇಶ ಮಾಡಿದಾಗ ಅದು ಎಲ್ರನ್ನ ಗೊಂದಲ ಮಾಡುತ್ತೆ ಜೊತೆಗೆ ಅವರು ವಿರುದ್ಧವಾಗ್ತಾರೆ ಅನ್ನೋದ ಉದ್ದೇಶದಿಂದಲೇ ಸೈತನ್ ಈ ತಂತ್ರವನ್ನ ಏನ್ ಮಾಡ್ತಾನೆ ಆ ಒಂದು ಘಟಸರ್ಪದ ಮೂಲಕವಾಗಿ ಕೆಲಸಗಳನ್ನ ಮಾಡ್ತಾನೆ ಅಲ್ವಾ ಸೊ ಹಾಗಾಗಿ ಇದನ್ನ ಏನ್ ಮಾಡ್ತೀವಿ ಸೈತನ್ ಮಾಡಿದಂತ ಒಂದು ಆ ಯೂಸ್ ಮಾಡ್ಕೊಳಂತ ಒಂದು ವೆಪನ್ಸ್ ಅಂತ ನೋಡಿ ಇನ್ನು ಹೆಚ್ಚಾಗಿ ನೋಡ್ಬೇಕಾದ್ರೆ ಯಾವಾಗ ಜನರು ಈ ಮೂಢನಂಬಿಕೆಯಲ್ಲಿ ಇರ್ತಾರೆ ನೋಡಿ ಮೂಢನಂಬಿಕೆಯಲ್ಲಿ ಹಲವಾರು ತಪ್ಪಾದ ಮನೋಭಾವನೆ ಇರ್ತಾರೆ ಅಂತವ್ರಿಗೆ ಈ ಒಂದು ಸತ್ಯದ ಒಂದು ವಿಷಯ ಬಂದಾಗ ತಕ್ಷಣ ಏನಾಗುತ್ತೆ ಅವ್ರಿಗೆ ಅದರಿಂದ ಬೀಳಬೇಕಂತ ಮೈಂಡ್ ಬರುತ್ತೆ ಅದ್ ಮಾತ್ರವಲ್ಲ ಆ ಒಂದು ದಾಸದ ಒಂದು ಮನೋಭಾವನೆಯಿಂದ ಅವ್ರು ಏನ್ ಮಾಡ್ತಾರೆ ಈಚೆ ಬರೋಕೆ ಅವರು ಪ್ರಯತ್ನ ಪಡ್ತಾರೆ ಒಂದು ಮೂಢನಂಬಿಕೆಯಲ್ಲಿ ಇದ್ದಂತ ಜನರಿಗೆ ಇಷ್ಟು ಎಫೆಕ್ಟ್ ಆಗಿರ್ಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಈ ರೀತಿಯಾದಂತ ಒಂದು ಸತ್ಯ ಬಂದಾಗ ಜನರ ಮೈಂಡ್ ಎಷ್ಟು ಚೇಂಜ್ ಆಗ್ಬೋದು ನೋಡ್ರಿ ಅವತ್ತೇ ಏನ್ ಮಾಡಿದರೆ ಜನ ಏನ್ ಮಾಡಿದ್ರೆ ಹೌದಪ್ಪ ನಾವ್ ಇಷ್ಟು ದಿನ ತಪ್ಪಾದ ಒಂದು ವಿಷಯನ ನಾವು ಫಾಲೋ ಮಾಡ್ತಾ ಇದ್ವಿ ಈಗ ನಾವೇನ್ಮಾಕ್ ಮಾಡಬೇಕು ಅದಕ್ಕೆ ವಿರುದ್ಧವಾಗಿ ನಾವು ಬೀಳ್ಬೇಕು ಅದಕ್ಕೆ ವಾಕ್ಯ ಇಲ್ಲಿ ಬ್ರದರ್ ಬರಿಬೇಕಾದ್ರೆ ಇದು ಅವರ ತಿಳಿಯಡಿತನ ಮೂಢನಂಬಿಕೆ ಮತ್ತು ಆ ಕಾಲದ ದಾಸಿಯ ಮನೋಭಾವಿಗಳನ್ನು ಪರಿಗಣಿಸುವಾಗ ನಮಗೆ ಆಶ್ಚರ್ಯವಾಗುತ್ತದೆ ಇವುಗಳ ಅಡಿಯಲ್ಲಿ ಸಮೂಹಗಳು ಅಷ್ಟು ದೀರ್ಘಕಾಲದವರೆಗೆ ಇರಿಸಲ್ಪಟ್ಟಿದ್ದವು ಆಗ ಫ್ರಾನ್ಸಿನ ಮೇಲೆ ಅನೇಕ ಸತ್ತಿಗಳು ರಕ್ತ ಪ್ರವಾಹದಂತ ರಭಸವಾಗಿ ನುಗ್ಗಿ ಬಂದದ್ದನ್ನು ಈಗ ಎಲ್ಲಾ ನಾಗರಿಕರು ಸಾಮಾನ್ಯವಾಗಿ ಒಪ್ಪಿಕೊಳ್ಳುತ್ತಾರೆ ನೋಡಿ ನೋಡ್ಬೇಕಾದ್ರೆ ಅವತ್ತು ಬಂದಂತ ಒಂದು ವಿಷಯ ಏನಿತ್ತು ಫ್ರಾನ್ಸಿನ ಮೇಲೆ ಅವತ್ತಿನ ಕಾಲದವರಲ್ಲಿ ಅನೇಕ ಜನರು ಅನೇಕ ಅಧಿಕಾರ ವರ್ಗದಲ್ಲಿರೋರು ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಅದಕ್ಕೆ ತಪ್ಪು ಈ ರೀತಿ ಜನಸಾಮಾನ್ಯರನ್ನ ನೀವು ಏನ್ ಮಾಡ್ಬಾರ್ದು ಡಿಸ್ಟರ್ಬ್ ಮಾಡಬಾರ್ದು ಅಂದ್ರೆ ಜನಸಾಮಾನ್ಯರನ್ನ ಡಿಸ್ಟರ್ಬ್ ಮಾಡ್ಬಾರ್ದು ಅಂದ್ರೆ ಏನು ಒಂದ್ ಕಡೆ ಅನೇಕರ ಬರಹಗಳು ಜನರಿಗೆ ತಲುಪ್ತಾ ಇತ್ತು ರೂಪದಲ್ಲಿ ಅವ್ರಿಗೆ ಹೋಗ್ಬೇಕಾದ್ರೆ ಅದನ್ನ ಓದಿ ಏನ್ ಮಾಡ್ತಿದ್ರು ಸರ್ಕಾರದ ವಿರುದ್ಧವಾಗಿ ರಾಜ್ಯದ ವಿರುದ್ಧವಾಗಿ ರಾಜ್ಯರ ಪ್ರಭುತ್ವಗಳ ವಿರುದ್ಧವಾಗಿ ಜನರು ದಂಗೆ ಹೇಳ್ತಾ ಇದ್ರು ಅಂದ್ರೆ ಅವ್ರ ವಿರುದ್ಧವಾಗಿ ಅಪೋಸಿಟ್ ಆಗಿ ಹೇಳ್ತಾ ಇದ್ರು ಈ ರೀತಿ ಮಾಡೋದು ಆಗಿನ ಕಾಲದಲ್ಲಿ ತಪ್ಪು ಅಂತ ಅನ್ಕೊಂಡ್ರು ಈಗ ಅದನ್ನ ಹಿಸ್ಟ್ರಿನ ಸ್ಟಡಿ ಮಾಡೋ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಕರೆಕ್ಟ್ ಅಲ್ವಾ ಸೊ ಏನಾಯ್ತು ಅಯ್ಯೋ ಅವತ್ತ ಅವ್ರು ಏನೋ ನಾಗರಿಕತೆಗೋಸ್ಕರ ಹೋರಾಡಿದ್ರು ಅವರ ಹಕ್ಕುಗಳಿಗೋಸ್ಕರ ಅವ್ರು ಹೋರಾಡಿದ್ರು ಅದು ಕರೆಕ್ಟ್ ಮಾನವ ಹಕ್ಕುಗಳಿಗೋಸ್ಕರ ಅವ್ರು ಹೋರಾಡಿದ್ರು ಅದು ಕರೆಕ್ಟ್ ಅಂತ ಇವಾಗ ಅನಿಸ್ತಾ ಇದೆ ಬಟ್ ಆಗಿನ ಕಾಲದಲ್ಲಿ ಅದು ಅನಿಸ್ತಾ ಇರ್ಲಿಲ್ಲ ಅಲ್ವಾ ಸಹಿತ ಸೈತನ ಉದ್ದೇಶ ಇಷ್ಟೇ ಇತ್ತು ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕಂದ್ರೆ ಇದನ್ನ ಇವರಿಗೆ ವಿರುದ್ಧವಾಗಿ ಅದಾಕಡ್ಬೇಕು ಸತ್ಯ ಹೇಳ್ತೀವೋ ನಿಜ ಹೇಳ್ತೀವೋ ಸುಳ್ಳು ಹೇಳ್ತಿವೋ ನಿಜ ಹೇಳೋದ್ರಿಂದ ಒಂದ್ ವೇಳೆ ನನ್ನ ಕಾರ್ಯ ಸಾಧಕವಾಗುತ್ತಂದ್ರೆ ನಿಜನೇ ಹೇಳ್ತೀವಿ ಸುಳ್ಳು ಹೇಳೋದ್ರಿಂದ ನನ್ ಕೆಲಸ ನಡೆಯುತ್ತಂದ್ರೆ ಸುಳ್ಳೇ ಹೇಳ್ತೀವಿ ಒಟ್ನಲ್ಲಿ ಯಾವ್ದ್ರ ಮೂಲಕ ನಾನು ಅನ್ಕೊಂಡಿದಂತ ಉದ್ದೇಶ ಇರೋ ಹೇಳುತ್ತೋ ಅದನ್ನೇ ಮಾಡ್ತೀನಿ ಅನ್ನೋದು ಸೈತನ ಕುತಂತ್ರವಾಗಿತ್ತು ಇದಕ್ಕೆ ಘಟಸರ್ಪನ ಬಾಯಿಂದ ಇಲ್ಲಿ ನೀರು ಬರೋದು ಅನ್ನುವಂತಹ ವಿಷಯವನ್ನು ಏನ್ಮಾಡ್ತೀವಿ ನಾವು ನೋಡ್ತೀವಿ ಸೋಗೆ ಕಂಟಿನ್ಯೂ ಮಾಡೋದಾ ಮುಂದಿನ ಒಂದು ವಿಷಯವನ್ನ ನಿಶ್ಚಯವಾಗಿಯೂ ಸರ್ಪವು ಸೈತಾನನು ದೈವಾನುಗ್ರಹದಡಿಯಲ್ಲಿ ಏನು ಫಲಿಸುವುದೆಂಬುದನ್ನು ಬಯಸಿರಲಿಲ್ಲ ಆದರೆ ಅದರ ವಿರೋಧವಾಗಿ ಉದ್ದೇಶ ಹೊಂದಿತ್ತು ಎಂದು ಪ್ರವಾದನೆಯು ಸ್ಪಷ್ಟಪಡಿಸುತ್ತದೆ ಆತನು ಬೇರೆ ಸಂದರ್ಭಗಳಲ್ಲಿ ಮಾಡಿದಂತೆ ಈಗಲೂ ಇದರಲ್ಲಿ ಆತನು ತನ್ನನ್ನು ಅತಿಕ್ರಮಿಸಿಕೊಂಡನು ಸೈತಾನನು ಎಂದಿಗೂ ಆಶೀರ್ವಹಿಸಲು ಮತ್ತು ಉಲ್ಲಾಸಗೊಳಿಸಲು ಮತ್ತು ದಾಸತ್ವದಿಂದ ಬಿಡುಗಡೆಗೊಳಿಸಲು ಸತ್ಯದ ಪ್ರವಾಹವನ್ನು ಕಳುಹಿಸಲಾರನು ಅದಕ್ಕೆ ವ್ಯತಿರಿಕ್ತವಾಗಿ ಆತನ ಪ್ರಯತ್ನವು ಎಲ್ಲರನ್ನೂ ಕ್ರೂಡರನ್ನಾಗಿ ಮಾಡುವುದು ಮಾನವ ಜಾತಿಯನ್ನು ತಿಳಿಗೇಡಿತನ ಮತ್ತು ಮೂಢನಂಬಿಕೆಗಳಿಂದ ಕುರುಡರನ್ನಾಗಿ ಮಾಡುವನು ಪಕ್ಕನೆ ಹರಿದು ಬರುವ ಈ ಸತ್ಯದ ಪ್ರವಾಹವು ಹೊರ ಸೂಸುವಿಕೆಯ ಕಾರ್ಯವೆಸಗದ ವೆಸಗುವಂತೆ ಈಗಾಗಲೇ ಸುಧಾರಣೆಯ ಫಲವಾಗಿ ಸತ್ಯವೇದ ಮೂಲಕ ಜನರಿಂದ ಸ್ವೀಕರಿಸಲ್ಪಟ್ಟ ಬಿಡುಗಡೆಯ ಆಹಾರವನ್ನು ಚೆಲ್ಲುವಂತೆ ಸಂಕಲ್ ಸಂಕಲ್ಪಿಸಲ್ಪಟ್ಟಿದೆ ಆ ರೀತಿಯಲ್ಲಿ ಅದು ಆಳ್ವಿಕೆ ಮಾಡುವವರಿಗೂ ಬೋಧಕರಿಗಳಿಗೂ ಅರಾಜಕತೆಯ ಭಯದಿಂದ ಸತ್ಯವನ್ನು ವಿರೋಧಿಸುವಂತೆ ಒತ್ತಾಯಿಸುತ್ತದೆ

ಅರ್ಥ ನಾನು ನಾವು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಏನು ಅರ್ಥ ಆಯ್ತು ಓದಿದಂತ ಪುಟಗಳಲ್ಲಿ ಏನೇ ಅರ್ಥ ಅಂತ ಒಂದು ಕೆಲವೊಂದು ಮಾಹಿತಿ ಇಲ್ಲಿ ಯಾರಾದ್ರೂ ಏನೋ ಏನ್ ಬೇಕಾದ್ರೆ ಶೇರ್ ಮಾಡಿ ಬರೋ ಅರ್ಥನೇ ಆಗಿಲ್ವ ಯಾರಿಗೂ ಸುಧಾರಣೆ ಆಗುತ್ತಲ್ಲ ಬ್ರದರ್ ಆದ್ರಿಂದ ಈ ಸುಧಾರಣೆ ಫಲವಾಗಿ ಸತ್ಯವೇದ ಜನರು ಸ್ವೀಕರಿಸ್ತಾರೆ ಅಂದ್ರೆ ಜನರ ಮುಂದೆ ಚೆಲ್ಲುವಂತೆ ಅಂದ್ರೆ ಜನರಿಗೆ ಹೆಚ್ಚೆಚ್ಚು ಪ್ರಚಾರ ಆಗುವಂತೆ ಮಾಡ್ತಾರೆ ಅದರಿಂದ ಅದು ಆಳ್ವಿಕೆ ಮಾಡುವವರೆಗೂ ಬೋಧಕರಿಗಳಿಗೂ ಸತ್ಯವನ್ನ ವಿರೋಧಿಸುವಂತೆ ಅದು ಅಂದ್ರೆ ಸೈತಾನ ಮಾಡ್ತಾನಲ್ಲ ಏನಿದು ಕೂಡ ಮಾಡ್ತಾರಲ್ಲ ಮೇಡಮ್ ಆದ್ರಿಂದ ಅವ್ರು ಬಯಲಿಂದ ಸತ್ಯವನ್ನ ವಿರೋಧ ಮಾಡುವಂತೆ ಈ ಇದು ಮಾಡುತ್ತೆ ಅಂತ ಓಕೆ ಎನಿವೇ ಯೆ ದಾಸತ್ವದಲ್ಲಿ ಇರೋರಿಗೆ ಬಿಡಗಡೆ ಅಂದ್ರೆ ಮಾಡಿಸಲು ಅವನು ಅವನು ಆ ಸತ್ಯದ ಪ್ರಹಾವವನು ಅವನು ಸಹಿಸಲಾರ ಅಂತ ಅವನು ಸತ್ಯದವನ ಅವನು ಸೇಸಕ ಆಗಲ್ಲ ಅವನ ಕೈಯಲ್ಲಿ ಹ್ಮ್ ದಾಸತ್ವದಲ್ಲಿ ಇರೋರಿಗೂ ಬಿಡಗಡೆ ಮಾಡದೇ ಅವನು ಸಹಿಸಲಾರ ಹ್ಮ್ ತನಗನ್ನಿಸು ಬ್ರದರ್ ನೆಕ್ಸ್ಟ್ ಟೈಮ್ ಮಾಡಿ ಇವ ಗೆಲ್ಲ ನಿಲ್ಲಿಸ್ತ ಅಲ್ಲಿಂದ ಮುಂದೆ ಹಾ ಹೇಳಿ ಬ್ರದರ್ ಅಂದ್ರೆ ಈ ಒಂದು ಓಪಿನ ಒಂದು ಸಿಸ್ಟಮ್ ಅಲ್ಲಿ ಇವರು ಸತ್ಯನ ದೇವ್ರ ವಾಕ್ಯನ ಅವ್ರಿಗೆ ಇಷ್ಟ ಪ್ರಕಾರವಾಗಿ ತಿರ್ಸ್ತಾರೆ ಅಂದ್ರೆ ಕ್ರಿಸ್ತನ ಸಾವಿರ ವರ್ಷನು ಶುರುವಾಗಿದೆ ಅಂತ ಹೇಳಿ ಕ್ಲೈಮ್ ಮಾಡ್ಕೊಂತಾರೆ ಬ್ರದರ್ ಆ ಪ್ರಕಟಣೆ ಹನ್ನೆರಡನೇ ಅಧ್ಯಾಯದಲ್ಲಿ ಆ ರೀತಿ ಅವ್ರಿಗಿಷ್ಟ ಆಗೋ ತರ ಇದನ್ನ ಮಾಡ್ತಾರೆ ಬ್ರದರ್ ಸತ್ಯನ ಅಂದ್ರೆ ಬೈಬಲ್ ವಾಕ್ಯನ ಸತ್ಯನೇ ನೀರಿನ ತರಾನೇ ಇರುತ್ತೆ ಆದ್ರೆ ಅದು ದೇವರ ಅನುಗ್ರಹದಲ್ಲಿ ದೇವರ ಚಿತ್ತಾನುಸಾರವಾಗಿರಲ್ಲ ಬ್ರದರ್ ಹ್ಮ್ Okay, okay, good, good. Very good. very um, Sorry. Brother, basically... No, no. No. Uh, continue. No? Continue, uh, Basically, the intentions of uh, Satan was to uh, try to overrule uh, God's plan. Okay, that's uh, true, okay. To no. basically uh, destabilize the truth, I would say. Uh, mm. Yeah, yeah. ಅದು ಬಂದು ಸೈತಾ ಗಾಡ್ಸ್ ಕಂಟ್ರೋಲ್ ಇರೋದ್ರಿಂದ ಮೋಸ್ಟ್ ಲೈಕ್ಲಿ ಬ್ಯಾಕ್ ಫೈರ್ಸ್ ಆನ್ ಟು ಸೈಟಲ್ ಓಕೆ ಓಕೆ ಯು ಓಕೆ ಪಿಸ್ಟಲ್ ಲಿಪಿತಾ ಸರ್ ನೋಡಿ ಇಲ್ಲಿ ವಿಷಯಗಳನ್ನ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಇಂದ ದಯವಿಟ್ಟು ಎಲ್ಲರೂ ಓದ್ಕೊಂಡ್ ಬನ್ನಿ ಈಗ ಒಂದು ಏನಪ್ಪಾ ಅಂದ್ರೆ ಒಂದು ವಿಷಯ ನಾನೇ ಮಾತಾಡ್ಕೊಂಡು ಹೋಗೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗಲ್ಲ ದಟ್ಸ್ ಟ್ರೂ ಯಾವಾಗ ನೀವು ಎಂಟರ್ಫೇ ಆಗ್ತೀರಿ ನೀವು ಇಂಟ್ರಾಕ್ಟ್ ಆಗ್ತೀವೋ ಕೆಲವೊಂದು ವಿಷಯಗಳನ್ನ ಎಲ್ರು ಕೂಡ ಜ್ಞಾನದಲ್ಲಿ ಬಲಿಬಹುದು ಓದ್ಕೊಂಬನಿ ಪಾಯಿಂಟ್ ಓದ್ಕೊಂಡ್ ಓದ್ರಿ ಯಾವಾಗ ಈ ಇಂಟ್ರಾಕ್ಟ್ ಬರುತ್ತೆ ಅಂದ್ರೆ ನೀವು ಓದಿದ್ದಾಗ ಅನ್ಲೆಸ್ ನೀವು ಅರ್ಥ ಮಾಡ್ಕೊಳ್ದೆ ಓದದೆ ಅರ್ಥ ಮಾಡ್ಕೊಳ್ದೆ ಇದ್ದಾಗ ಆ ವಿಷಯಗಳು ಬರಲ್ಲ ಇಲ್ಲ ಬರೋದು ನಾವು ಎಷ್ಟೇ ಸರಿ ಓದೋದು ನಮ್ಗೆ ಅರ್ಥವಾಗಲ್ಲ ಅಂತ ಏನು ಇಲ್ಲ ಅಂತ ನೆಸೆಸಿಟಿ ಇಲ್ಲ ಖಂಡಿತವಾಗ್ಲು ಅರ್ಥವಾಗುತ್ತೆ ನೀವ್ ಆಸಕ್ತಿಯಿಂದ ಓದ್ರೆ ಕೆಲವೊಂದು ಪಾಯಿಂಟ್ ಅರ್ಥ ಆಗುತ್ತೆ ಯಾಕಪ್ಪ ಅಂದ್ರೆ ಈ ವಿಷಯಗಳನ್ನ ನಮ್ಮ ಮನ್ಸಲ್ಲಿ ಉಳಿಬೇಕು ಇಲ್ದಿದ್ರೆ ನಾವು ಮುಂದೆ ಇದು ಇವತ್ತೇ ಓದಿ ಇವತ್ತೇ ಮುಗಿಯುವಂತ ಟಾಪಿಕ್ ಅಲ್ಲ ಇದು ಇದು ಕಾಲ ಕಾಲಕ್ಕೂ ಬೇಕಾದಂತ ಸತ್ಯ ಅರ್ಥ ಮಾಡ್ಕೊಬೇಕು ಎಷ್ಟು ಪ್ರಯಾಸ ಪಡ್ತಿದೀವಿ ಅಂದ್ರೆ ಸುಮ್ಮನೆ ಇಲ್ಲ ಯಾಕಂದ್ರೆ ಇದನ್ನ ಬರ್ದಿರೋರಾಗ್ಲಿ ಇದನ್ನ ಟ್ರಾನ್ಸ್ಲೇಷನ್ ಮಾಡಿರೋರಾಗ್ಲಿ ತಮ್ಮ ಸಮಯವನ್ನ ತಮ್ಮ ಜೀವನ ಇದಕ್ಕೋಸ್ಕರ ಅರ್ಪಣೆ ಮಾಡಿದ್ರೆ ಅಂದ್ರೆ ಅಟ್ಲೀಸ್ಟ್ ಅರ್ಪಣೆ ಅದನ್ನ ಓದಿ ಅರ್ಥ ಮಾಡ್ಕೊಳೋದಕ್ಕಾದ್ರೂ ನಮ್ಮ ಸಾಕ್ರಿಫೇಸ್ ನಾವು ಮಾಡ್ಬೇಕು ನಾವು ಅಷ್ಟು ದೊಡ್ಡ ಸಾಕ್ರಿಫೇಸ್ ಮಾಡ್ಬೇಕಾಗಿಲ್ಲ ನಾನ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ಬ್ರದರ್ ಅಂತ ಹೋಗ್ಬೇಕಾಗಿಲ್ಲ

ಮೆಡಿಟೇಟ್ ಮಾಡ್ ಸರ್ಪ ನೋಡ್ರಿ ಇಲ್ಲಿ ನಿಶಯವಾಗಿ ಸರ್ಪ ಸೈತಾನನು ದೇವಾನುಗ್ರಹದಲ್ಲಿ ಪ್ಲಾನ್ ಆದ್ರೆ ದೇವರ ಪ್ಲಾನ್ ನ ಅಂದ್ರೆ ದೇವರ ಏನ್ ಮುಂದೆ ಮಾಡ್ತಾರ ಅರ್ಥ ಮಾಡ್ತಾರೆ ಯಾವ ರೀತಿ ಅಂದ್ರೆ ಸೈತಾನ್ ಮಾಡೋದು ಎಲ್ಲದನ್ನೇ ತಿರುಗು ಒಳ್ಳೆದನ್ನೇ ಮಾಡ ಇದೇ ನಿಜ ಸೈತಾನ ಏನೇ ಕೆಟ್ಟ ಪ್ಲಾನ್ ಮಾಡೋದು ಆ ಪ್ಲಾನ್ ದೇವರಿಗೆ ಸಾಧಕವಾಗೇ ಆಗುತ್ತೆ ಇಂಟೆಲಿಜೆಂಟ್ ಆಗಿರುವಂತಡಿ ಮಾಡಿದ್ರೆ ನಾನ್ ಸ್ವಲ್ಪ ತದ್ಗೀಲ್ ಮಾಡಿ ಹೇಗೆ ನಾನು ಕೆಟ್ಟದ್ ಮಾಡಿದ್ರೆ ಅದು ಕೆಟ್ಟದ್ದು ದೇವ್ರಿಗೆ ಒಳ್ಳೆದೇ ಆಗುತ್ತೆ ನಾನೀಗ ಒಳ್ಳೇದೇ ಮಾಡ್ತೀನಿ ನಾನ್ ದೇವ್ರ ವಾಕ್ಯನೇ ಹೇಳ್ತೀನಿ ಮೊದಲ

ಇಲ್ಲಿ ಕೂಡ ಸೈಕಲ್ ಒಂದು ಉದ್ದೇಶ ಏನಾಯ್ತು ಅಂದ್ರೆ ಮುಖ್ಯವಾಗಿ ದೇವರ ಮಕ್ಕಳಿರ್ಬೋದು ಪ್ರಪಂಚ ಇರ್ಬೋದು ಯಾರೇ ಆಗಲಿ ದೇವರ ಕಡೆ ಬಂದಾಗ ಬರೋ ಬರ್ಬೋದು ಬರುವಂತ ಸನ್ನಿವೇಶ ಇರ್ಬೋದು ಬರದೇ ಇರುವಂತ ಬರುವ ಬರದೇ ಇರುವಂತ ವಾಯ್ಸ್ ಕ್ಲಿಯರ್ ಆಗಿ ಹಾ ಹಾ ಕೇಳಿಸ್ತಾ ಇಲ್ಲ ಸರಿಯಾಗಿ ಕ್ಲಿಯರ್ ಇಲ್ಲ ತುಂಬಾ ದೂರದಲ್ಲಿ ತುಂಬಾ ದೂರದಿಂದ ಮಾತಾಡಂಗೆ ಆತರ ಕೇಳಿಸ್ತಿದೆ ಆಟೋಮೆಟಿಕ್ ಬ್ಲೂಟೂತ್ ಕನೆಕ್ಟ್ ಆಗಿಬಿಡುತ್ತೆ ಸರಿ ನೋಡ್ಬೇಕಾದ್ರೆ ಈ ಒಂದು ಏನ್ ನೋಡ್ತಾ ಇದೀವಿ ಅಂದ್ರೆ ನಾವು ಸೈತಾನನ ಈ ಒಂದು ಪ್ಲಾನ್ ಅದನ್ನ ಯಾವಾಗ್ಲೂ ಕೂಡ ದೇವರಿಗೆ ವಿರುದ್ಧವಾಗಿ ಪ್ಲಾನ್ ಮಾಡೋದಕ್ಕೆ ಏನ್ ಬೇಕಾದ್ರೆ ಮಾಡ್ತಿದ್ದ ಅಂದ್ರೆ ತಾನ್ ಮಾಡುವಂತ ಪ್ಲಾನ್ ರೀತಿ ಇರ್ಬೇಕಂದ್ರೆ ನಾನ್ ಸತ್ಯ ಹೇಳಿದ್ರು ಸರಿ ಸುಳ್ಳು ಹೇಳಿದ್ರು ಸರಿ ಅದು ದೇವರ ಪ್ಲಾನ್ ವಿರುದ್ಧವಾಗ್ಬೇಕು ಅನ್ನೋಂತ ರೀತಿಯಲ್ಲಿ ತುಂಬಾ ಇಂಟೆಲಿಜೆಂಟ್ ಪ್ಲಾನ್ ಮಾಡ್ತಿದ್ದೆ ಸೈತಾನ ಅದ್ರಲ್ಲಿ ಆತನು ಬಳಸ್ಕೊಳಂತ ಒಂದು ವಿಷಯ ಏನಪ್ಪಾ ಅಂದ್ರೆ ತುಂಬಾ ಹೆಚ್ಚಾಗಿ ದೇವರ ಮಕ್ಕಳು ಒಂದ್ ಕಡೆ ಇನ್ನೊಂದ್ ಕಡೆ ಮೂಢನಂಬಿ ಕೇಳುವಂತ ಜನರು ದಾಸತ್ವದಲ್ಲಿರುವಂತ ಜನರು ಈ ದೇವರ ಮಕ್ಕಳನ್ನ ಯಾರನ್ನ ಉಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ಯಾರು ದೇವರ ಸತ್ಯವನ್ನ ತಿಳ್ಕೊಂತೀವಿ ಅಂತ ತಿಳ್ಕೊಂಡು ಸರಿಯಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ದೆ ಸುಲಾದ ವಿಷಯಗಳನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ ನೋಡ್ರಿ ಅಂತವರು ಇನ್ನೊಂದ್ ರೀತಿಯಲ್ಲಿ ಲೋಕದಲ್ಲಿರುವಂತ ಮೂಢನಂಬಿಕೆ ಇಲ್ಲುವಂತಹ ಜನರು ಇವರೆಲ್ಲರ ಏನ್ ಮಾಡ್ತಾನೆ ಅಂದ್ರೆ ಸೈತನ್ ದೇವರ ಪ್ಲಾನ್ ಗೆ ವಿರುದ್ಧವಾಗಿ ನಡೆಯುವಂತ ಕೆಲಸಗಳು ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ತಾನೆ ನೋಡ್ರಿ ಇಲ್ಲೂ ಕೂಡ ಅದೇ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಾಮಾನ್ಯವಾಗಿ ಜನರು ಏನಾಗಿದೆ ಅಂದ್ರೆ ಈ ಮೂಢನಂಬಿಕೆಲೆ ಇರ್ತಾರೆ ಮೂಢನಂಬಿಕೆ ಅಂದ್ರೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಬೇಕು ಈ ಮೂಢನಂಬಿಕೆ ಅಂದ ತಕ್ಷಣ ನಮ್ಗೆ ಆ ಪದ ಗೊತ್ತಿದೆ ಹೊರ್ತು ಅದರ ನಿಜ ಸ್ವರೂಪ ಬಗ್ಗೆ ಅರ್ಥ ಮಾಡ್ಕೊಂಡಿರಲ್ಲ ಇವತ್ತು ಕೂಡ ಜನರು ಎಷ್ಟು ಮೂಢನಂಬಿಕೆಲ್ಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಇಷ್ಟ ಟೆಕ್ನಾಲಜಿ ಇಷ್ಟು ಮುಂದುವರೆದಂತ ಗಣಗಳ ಕಾಲಗಳಲ್ಲಿ ಜನರ ಮೂಢನಂಬಿಕೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಆ ಕಾಲದಲ್ಲಿ ಆ ಒಂದು ಸಮಯಗಳಲ್ಲಿ ಕತ್ತಲೆ ಯುಗದಲ್ಲಿ ಅವರ ಮೂಢನಂಬಿಕೆ ಎಷ್ಟು ಭಯ ಎಷ್ಟು ಮೂಢನಂಬಿಕೆ ಎಷ್ಟೆಲ್ಲ ಎಷ್ಟೆಲ್ಲಾ ಅವ್ರಿಗೆ ಇದಿರ್ಬಹುದು ಯೋಚನೆ ಮಾಡ್ರಿ ಸ್ವಲ್ಪ ಅಲ್ವಾ ಹ ಜನ ಇವತ್ತು ಕೂಡ ಅಷ್ಟೇ ನೋಡಿ ಸಾಮಾನ್ಯವಾಗಿ ಈ ದಾರಿ ಅಡ್ಡ ಹೋದ್ರೆ ಬೆಕ್ಕಡ್ಡ ಬಂದ್ರೆ ಅದೆಲ್ಲ ಸಾಮಾನ್ಯ ವಿಷಯ ಅದೆಲ್ಲ ದೊಡ್ಡ ವಿಷಯಗಳೆಲ್ಲ ಬೆಕ್ಕ ಅಡ್ಡ ಬಂದ್ಬಿಡ್ಬೋದು ಮತ್ತೆ ಬೇರೆ ಬೇರೆ ಏನೋ ವಿಷಯಗಳೆಲ್ಲ ಹೇಳ್ತಾರೆ ಜನ ಅದೆಲ್ಲ ಸರ್ವಸಾಧಾರಣ ವಿಷಯ ಅದೊಂದು ದೊಡ್ಡ ವಿಷಯಗಳಲ್ಲ ಬಟ್ ತುಂಬಾ ಡೀಪ್ ಆಗಿ ಕೆಲವೊಂದು ಟೈಮಲ್ಲಿ ಜನರನ್ನ ಭಯ ಹುಟ್ಟಿಸೋ ವಿಷಯಗಳಿರುತ್ತೆ ಇಲ್ದೇರಂತ ವಿಷಯ ಇದೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಕೊನೆ ತನಕ ಏನಾಗಿರ್ತಾರೆ ಆ ಬದುಕಿ ಸತ್ತಿರ್ತಾರೆ ಜನ ಈಗ ನಮ್ಮ ಚರಿತ್ರೆಯನ್ನ ತಗೊಂಡ್ ತಗೋ ತಗೊಂಡು ನೋಡ್ಬೇಕಾದ್ರೆ ಚರಿತ್ರೆಯಲ್ಲಿ ಈ ಮೊದಲೆಯ ಮೊದಲನೇ ವಿಶ್ವ ಯುದ್ಧದಲ್ಲಿ ಸತ್ತೋಗಿರೋದಕ್ಕಿಂತ ಭಯದಲ್ಲಿ ಸತ್ತೋಗಿರೋದು ತುಂಬಾ ಎಷ್ಟು ಭಯ ನೋಡಿ ಈಗ ಕಾಡಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೋಗಿರ್ತಾನೆ ಅವನಿಗೆ ಮುಳ್ಳು ಚುಚ್ಚಿರುತ್ತೆ ಅವನೇನ್ ತಿಳ್ಕೊಂಡಿರ್ತಾನೆ ಹಾವು ಕಚ್ಚಿದೆ ಮುಟ್ಟಿ ಸತ್ತೋಗಿರ್ತಾನೆ ಬಟ್ ಅವನು ಸಾಗೋದಕ್ಕೆ ಕಾರಣ ಇರಲ್ಲ ಬಟ್ ಬೈದಲ್ಲಿ ಸತ್ತೋಗಿರ್ತಾನೆ ಬಟ್ ಆ ಮುಳ್ಳು ಏನು ಎಂತ ನೋಡಿರಲ್ಲ ಹಾವೇ ಕಚ್ಚಿರುತ್ತೆ ಸೊ ಹಾಗಾಗಿ ಏನೋ ಒಂದು ವಿಷಯ ಇರಬಹುದು ಇಲ್ದೇ ಇರೋಂತ ವಿಷಯನ ಇದೆ ಅಂತ ತಿಳ್ಕೊಂಡು ಜನ ಬದುಕಿದಂತ ಕಾಲ ಅದು ಇದು ಸೈತನ್ ನ ದೊಡ್ಡ ವೆಪನ್ ಸೈತನ್ನ ದೊಡ್ಡ ಟೂಲ್ಸ್ ಇವ್ರನ್ನ ಭಯ ಇರೋವನ್ನ ಇನ್ನೂ ಭಯ ಭಯ ಉಡ್ಸೋದು ಇನ್ನೂ ಮೂಢನಂಬಿಕೆಲ್ಲ ಹೋಗೋದು ಇನ್ನು ಕುಡತನ ಮಾಡೋದು ಇಂತಹ ಒಂದು ಮೂಢನಂಬಿಕೆಗಳ ಕುಡಿತನವನ್ನ ಇಟ್ಕೊಂಡು ಏನ್ ಮಾಡ್ತಾನೆ ಅಂದ್ರೆ ದೇವರ ಯೋಜನೆಗಳ ವಿರುದ್ಧವಾದಂತ ಕೆಲಸ ಏನ್ ಮಾಡ್ತಾನೆ ಸಹಿತನೋ ಮಾಡ್ತಾ ಇತ್ತ ಅಲ್ವಾ ಸೊ ಇಂತ ಒಂದು ಕೆಲಸಗಳು ಮಾಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ದಿಢೀರಂತ ಸತ್ಯ ಬಂದ ಮೇಲೆ ಜನರಿಗೆ ಏನಾಯ್ತು ಅಂದ್ರೆ ಈ ಮೂಢನಂಬಿಕೆಯಿಂದ ಅವರು ಹೊರಡೆ ಬರೋಕೆ ತುಂಬಾ ವೇಟ್ ಮಾಡ್ತಾ ಇತ್ತು ಅಲ್ವಾ ಇದೊಂದು ಸುಳ್ಳು ಅಂತ ಹೇಳಿದ ತಕ್ಷಣ ಹೊರಡೆ ಬಂದು ಆ ಸ್ಪಿರಿಟ್ ಹೆಂಗಿರುತ್ತಂದ್ರೆ ಆ ತುಂಬಾ ವೇಗವಾಗಿರುತ್ತೆ ಅವ್ರಿಗೆ ಅದೇ ಒಂದು ವಿಷಯ ಅಧಿಕಾರ ವರ್ಗದವರಿಗೆ ಹೋದಾಗ ಅಂದ್ರೆ ಅಧಿಕಾರ ವರ್ಗದವ್ರು ಏನ್ ಮಾಡ್ತಾರೆ ಇವರಿಗೆ ಈ ರೀತಿಯಾದಂತ ನ್ಯಾಯ ಏನಾದ್ರು ಬಂದ್ಬಿಟ್ರೆ ಖಂಡಿತವಾಗ್ಲು ನಮ್ಮನ್ನ ಇವ್ರು ಉಳಿಸಲ್ಲ ಇವ್ರನ್ನ ಹೆಂಗಾದ್ರೆ ಏನ್ ಮಾಡಬೇಕು ನಮ್ಮ ಕಂಟ್ರೋಲ್ಗೆ ತರ್ಬೇಕು ನೋಡ್ರಿ ಈಗ ಒಂದು ಸಿಸ್ಟಮ್ ಇಟ್ಟು ಇರೋದೇ ಒಂದು ಗವರ್ಮೆಂಟ್ ಆಗ್ಲಿ ಬೇರೆ ಒಂದು ಕಾನೂನುಗಳಾಗ್ಲಿ ಇರೋದೇ ಒಂದು ಬೈದ ಬೈದಲ್ಲಿ ಅಲ್ವಾ ಆದ್ರೆ ಆ ಕಾನೂನು ಜನರೇ ಅದಕ್ಕೆ ಅಪೋಸಿಟ್ ಆಗ್ಬಿಟ್ರೆ ಒಂದು ಅರಾಜಕತೆ ಸೃಷ್ಟಿ ಆಯ್ತದ ಅರಾಜಕತೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಶ್ರೀಲಂಕಾದಲ್ಲಿ ನಡೀತು ಅಂದ್ರೆ ಅನಾರ್ಚ್ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಯಾರು ಒಬೆ ಆಗಲ್ಲ ಯಾವುದೇ ಕಂಟ್ರೋಲ್ ಮಾಡಕ್ಕಾಗಲ್ಲ ಜನರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಯಾವುದೇ ವ್ಯವಸ್ಥೆ ಅರ್ಥ ವ್ಯವಸ್ಥೆ ಇರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಅದು ತಲೆ ಕೆಳಗುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ನಡ್ಸಕ್ಕೆ ಆಗೋದೇ ಇಲ್ಲ ಆ ಪರಿಸ್ಥಿತಿ ಸರ್ಕಾರ ನಡ್ಸಕ್ಕೆ ಆಗದಿರುವಂತ ಪರಿಸ್ಥಿತಿ ಆ ರೀತಿಯಾದಂತ ಒಂದು ವಿಷಯ ಏನಾಗುತ್ತೆ ಅಂದ್ರೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಇದು ಈ ರೀತಿಯಲ್ಲಿ ಅದು ಆಳ್ವಿಕೆ ಮಾಡುವವರಿಗೂ ಬೋಧಕರುಗಳಿಗೂ ಅರಾಜಕತೆ ಭಯದ ಸತ್ಯವನ್ನು ವಿರೋಧಿಸುವಂತೆ ಒತ್ತಾಯಿಸುತ್ತದೆ ನೋಡಿ ಈ ಒಂದು ವೇಳೆ ಅರಾಜಕತೆ ಏನಾದ್ರು ಬಂದ್ಬಿಟ್ರೆ ಈ ಜನರ ಮೂಢನಂಬಿಕೆ ಹೆಚ್ಚಾಗಿ ಜನರು ಮೂಢನಂಬಿಕೆಯಿಂದ ಮಾನವ ಹಕ್ಕುಲಿಗೋಸ್ತ್ರ ಅವ್ರು ಏನ್ ಮಾಡಿದ್ರು ಅವ್ರ ಏನಾದ್ರು ಪ್ರಯತ್ನ ಪಟ್ಟು ಹೆಚ್ಚಾಗಿ ಅವ್ರ ಏನಾದ್ರು ನಮಗೆ ವಿರುದ್ಧವಾಗಿ ಬಂದ್ರೆ ಅರಾಜಕತೆ ಬಂದ್ಬಿಡುತ್ತೆ ಅಂತ ಭಯ ಯಾರು ಬರುತ್ತೆ ಅಂದ್ರೆ ಅಧಿಕಾರ ವರ್ಗದವ್ರು ಇರೋ ಇರೋರಿಗೆ ನೋಡಿ ಅಧಿಕಾರ ವರ್ಗ ನೋಡಿ ಒಂದು ಕೋಟಿ ಜನ ಒಂದು ವಿಷಯಕ್ಕೆ ಅಪೋಸಿಟ್ ಆಗಿ ಹೋದ್ರು ಒಬ್ಬ ರಾಜ್ಯದ ಪ್ರಧಾನಿ ಒಂದು ಕಮಾಂಡ್ಮೆಂಟ್ ಕೊಟ್ರೆ ಸಾಕು ಅರ್ಥ ಮಾಡ್ಕೊಳ್ಳಿ ಒಬ್ಬ ರಾಜ್ಯದ ಒಬ್ಬ ಪ್ರಧಾನಿ ಒಂದು ಕಮಾಂಡ್ಮೆಂಟ್ ಕೊಟ್ರು ಒಂದು ಕೋಟಿ ಜನ ಅಪೋಸಿಟ್ ಆಗಿದ್ರು ಏನ್ ಮಾಡಕ ಯಾಕಂದ್ರೆ ಒಂದು ವ್ಯಕ್ತಿ ಅಧಿಕಾರದಲ್ಲಿ ಇರುವಂತ ಒಂದು ವ್ಯಕ್ತಿ ಇರುವಂತ ಪವರ್ ಎಷ್ಟೇ ಲಕ್ಷ ಕೋಟಿ ಜನರಿಗೆ ಇರಲ್ಲ ಆ ವ್ಯಕ್ತಿ ಪವರ್ ಯಾಕಂದ್ರೆ ಅದ್ರ ಮಾತಿಗಿರುವಂತ ಬೆಲೆ ಈ ಅಧಿಕಾರ ವರ್ಗದಲ್ಲಿ ಇರೋರು ಏನ್ ಮಾಡ್ತಾರಂದ್ರೆ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕೆ ಪ್ರಯತ್ನ ಪಡ್ತಾರೆ ಇದನ್ನ ಮುಂದುವರಿಸಿ ಹೋದ ಕಂಟಿನ್ಯೂ ಮಾಡಿ ಫ್ರೆಂಚ್ ಮಹಾಕ್ರಾಂತಿಯನ್ನು ಪ್ರೇರೇಪಿಸುವ ಸೈತಾನನ ಸಂಕಲ್ಪವು ಯುರೋಪಿನಾದ್ಯಂತ ದಿಗಲು ಉಂಟು ಮಾಡುವುದಾಗಿತ್ತು ವಿಶೇಷವಾಗಿ ಸ್ವಾತಂತ್ರ್ಯದ ಪರವಾಗಿಲ್ಲದ ಪ್ರಭಾವಿತ ವರ್ಗದವರ ಮಧ್ಯದಲ್ಲಿ ಬಿಡುಗಡೆಗೆ ಪ್ರತಿಕೂಲರಾದರು ಆದವರು ಮತ್ತು ಫ್ರಾನ್ಸಿನಲ್ಲಿ ಸ್ಪಷ್ಟಪಡಿಸಿದ ಅನಿಸಿಕೆ ಎಂದರೆ ರೋಮ್ ಸಂಪ್ರದಾಯಗಳನ್ನು ಕಿತ್ತೊಗೆಯುವುದಾದರೆ ಸ್ವತಂತ್ರವು ಪೂರ್ತಿಯಾಗಿ ಹತೋಟಿ ಮೀರುವುದು ಹತೋಟಿ ಮೀರುವುದು ಹಾಗಾಗಿ ಎಲ್ಲಾ ಕಾನೂನು ನಿಯಮಗಳನ್ನು ತ್ವರಿತವಾಗಿ ಕೊನೆಗೊಳ್ಳುವುದು ಎಂಬುದಾಗಿತ್ತು ಇದು ಕಾರ್ಯನೀತಿಯ ಕರಾಮತ್ತು ಅದರ ಜನಕನಿಗೆ ಅರ್ಹವಾಗಿದ್ದು ಮತ್ತು ಪ್ರವಾದಿಯು ತೋರಿಸುವಂತೆ ಕನ್ಯೆ ಸುಧಾರಿತ ಸಭೆಯನ್ನು ಮುಳುಗಿಸುವಂತೆ ವಿನ್ಯಾಸಗೊಂಡಿತ್ತು ಮತ್ತು ಎಲ್ಲಾ ಸಂರಕ್ಷಕರನ್ನು ಶಾಂತಿ ಪ್ರಿಯರನ್ನು ಆಳ್ವಿಕೆ ಮಾಡುವವರು ಮತ್ತು ಆಳಲ್ಪಡುವವರನ್ನು ಪೋಪನ ಅಧಿಕಾರದೊಂದಿಗೆ ಅನ್ಯೋನ್ಯಗೊಳಿಸಲು ವಾಪಸ್ ಸಂಘಟಿಸುವುದಾಗಿತ್ತು ಈ ವ್ಯವಸ್ಥೆಯ ವಿಫಲತೆಯು ಅದರ ವಿನ್ಯಾಸಕನ ಕುಟಿಲತೆಯ ಅಭಾವದಿಂದ ಅಲ್ಲ ಆದರೆ ದೇವರ ರದ್ದುಪಡಿಸುವಿಕೆಯ ಶಕ್ತಿಯು ಶಕ್ತಿಯ ಕಾರಣವಾಗಿತ್ತು ಆತನು ಎಲ್ಲವುಗಳು ಒಟ್ಟಾಗಿ ಒಳ್ಳೆಯದಾಗುವಂತೆ ಮಾಡಲು ಸಮರ್ಥನಾಗಿದ್ದಾನೆ ಆ ನೋಡಿದ್ರ ಇಲ್ಲಿ ಈ ನ ಮಹಾಕ್ರಾಂತಿ ಏನನ್ನ ಸೂಚಿಸ್ತಂದ್ರೆ ಸೈತನ್ನ ಈ ರೀತಿಯಾದಂತ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಭೂಮಿ ಬಾಯಿ ಏನ್ ಮಾಡುತ್ತ ನೀರಿನ ತಗೊಂಡ್ಬಿಡುತ್ತೆ ಫ್ರೆಂಚ್ ನ ಮಹಾಕ್ರಾಂತಿ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗುತ್ತೆ ಅಂದ್ರೆ ಸೈತಾನ್ ಈ ತರ ಪ್ಲಾನ್ ಮಾಡೋದಕ್ಕೆ ಯಾವ್ದಪ್ಪ ಅಡ್ಡಿ ಆಗ್ಬೋದು ಅಂದ್ರೆ ಹೆಂಗಾದ್ರೂ ಈ ಸಭೆನ ನಾಶ ಮಾಡ್ಬೇಕಂತ ಸೈತಾನ್ ಪ್ಲಾನ್ ನೋಡಿ ಈ ರೀತಿ ನಾನು ಪ್ರವಾಹದಂತೆ ನೀರ್ನ ಬಿಟ್ಟಾಗ ಸತ್ಯ ಎಲ್ರ ಕಡೆ ಹೋಗಿ ಒಂದ್ ಕಡೆ ಕೆಳಗಿನ ವರ್ಗದವ್ರು ಇರೋರು ಹಕ್ಕುಗಳಿಗೋಸ್ಕರ ಹೋರಾಡ್ತಾರೆ ಅಧಿಕಾರ ವರ್ಗದವ್ರು ಇರೋರು ಏನ್ ಮಾಡ್ತಾರೆ ಈ ಜನರನ್ನ ಇನ್ನು ಕಂಟ್ರೋಲ್ ತರಕ್ಕೆ ಪ್ರಯತ್ನ ಪಡ್ತಾರೆ ಆಗ ಸೈತಾನ ಒಂದ್ ಕ್ಯಾಲ್ಕುಲೇಷನ್ ಏನಿತ್ತು ಅಂದ್ರೆ ಅಧಿಕಾರ ವರ್ಗದವ್ರಿಗೆ ಜಾಸ್ತಿ ಪವರ್ ಇದೆ ಅವ್ರು ಏನಾದ್ರು ಮನ್ಸು ಮಾಡಿದ್ರೆ ಈ ಒಂದು ಸಾಮಾನ್ಯ ವರ್ಗದವ್ರನ್ನ ಕಂಟ್ರೋಲ್ ಮಾಡೋ ಸಮಯದಲ್ಲಿ ಸಭೆನ ಕೂಡ ಏನ್ ಮಾಡ್ಬಿಡ್ತಾರೆ ಕಂಟ್ರೋಲ್ ಮಾಡ್ಬಿಡ್ತಾರೆ ಸಭೆನ ಕೂಡ ಏನ್ ಮಾಡ್ತಾರೆ ಅವ್ರನ್ನ ನಿರ್ನಾಮ ಮಾಡಬಹುದು ಸಭೆಗೆ ಆಪೋಸಿದ ಕೆಲಸ ಮಾಡ್ಬಿಡ್ತಾರೆ ಆಗ ಸಭೆ ಎಲ್ಲೂ ತಲೆ ಎತ್ತಕ್ಕಾಗಲ್ಲ ಈ ಚಿಕ್ಕ ಹಿಂಡು ಅಂತ ಕಾಲದಲ್ಲಿ ನಿಜವಾಗ ದೇವ್ರ ಮಕ್ಳಿದ್ರು ಅವ್ರ ವಿರುದ್ಧವಾಗ್ಲೂ ಕಡೆ ಏನಾಗುತ್ತೆ ಈ ಒಂದು ಸಿಸ್ಟಮ್ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರುತ್ತೆ ಆಗ ಅವ್ರು ಕೂಡ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಕಷ್ಟವನ್ನು ಅನುಭವಿಸ್ತಾರೆ ಮತ್ತೆ ಮುಂದೆಂದು ಕೂಡ ಏನ್ ಮಾಡಲ್ಲ ನೀತಿಗೆ ಅನುಸಾರವಾಗಿ ಕಾರ್ಯ ಮಾಡದೆ ಹೋಗುತ್ತೆ ಅನ್ನೋಂತ ಉದ್ದೇಶ ಯಾರಿಗಿತ್ತು ಅಂದ್ರೆ ಸಾಯ್ತು ಒಂದು ಪ್ಲಾನ್ ಆಗಿತ್ತು ಆದ್ರೆ ಇದೇನಾಯ್ತು ಅಂದ್ರೆ ಅಹ್ ಒಂದ್ ರೀತಿಯಲ್ಲಿ ಎಲ್ಲ ತಲೆ ಕೆಳಗ ಆಯ್ತು ಅಲ್ವಾ ಶೇಕಪ್ಪ ಅಂದ್ ನೋಡಿದ್ರೆ ನೋಡಿ ಈಗ ಜನ್ರು ತುಂಬಾ ಇದ್ರೋದು ಹಂಗೆ ಅಲ್ವಾ ನಾವ್ ನಾವು ಈ ಸಾಮಾನ್ಯ ವರ್ಗದವ್ರನ್ನ ಯೋಚನೆ ಮಾಡ್ರಿ ಈಗ ಒಂದು ಕೂಲಿ ಕೆಲಸ ಮಾಡೋರು ಹೆಂಗಿರ್ತಾರೆ ದಿನ ಕೂಲಿ ಮಾಡಿ ಬಂದಿರೋಂತ ಒಂದು ಆಹಾರನ ಆ ತಿನ್ಕೊಂಡು ಅಲ್ವಾ ಊಟ ಬಟ್ಟೆ ಮನೆ ಇಷ್ಟಿದ್ರೆ ಸಾಕು ಈ ಗಾರೆ ಕೆಲಸ ಕೂಲಿ ಕೆಲಸ ಮಾಡೋರೆಲ್ಲ ನೀವು ನೋಡಿರ್ತಾರೆ ಕೆಲವೊಂದ್ ಟೈಮಲ್ಲಿ ಅವ್ರಿಗೆ ವಲಸೆಗಾರರಾಗಿರ್ತಾರೆ ಒಂದ್ ಪ್ಲೇಸ್ ಬಿಟ್ಟು ಒಂದ್ ಪ್ಲೇಸ್ ಏನ್ ಮಾಡ್ತಾರೆ ಒಂದ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವರೆಗೆ ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರ್ತಾರೆ ಅಲ್ಲಿ ಮುಗಿತಾ ಅದು ಮುಗಿಯಕ್ಕೆ ಒಂದ್ ವರ್ಷ ಒಂದೂವರೆ ವರ್ಷ ಆಗುತ್ತೆ ಆರು ತಿಂಗಳು ಏಳು ತಿಂಗಳು ಈ ತರ ಆಗುತ್ತೆ ಟೈಮ್ ಸಾಕವಾಗಿ ಅಲ್ಲಿಂದ ಬೇರೆ ಎಲ್ಲೋ ಒಂದ್ ಕಡೆ ಏನ್ ಆಗ್ತಾರೆ ಶಿಫ್ಟ್ ಆಗ್ತಾರೆ ಮತ್ತೆ ಅದೊಂದು ದೊಡ್ಡ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇಲ್ಲ ದೊಡ್ಡ ಅಪಾರ್ಟ್ಮೆಂಟ್ ಏನ್ ನಡೆಯುತ್ತೆ ಅಲ್ಲಿ ಎಷ್ಟು ದಿನ ಆಗುತ್ತೋ ವರ್ಷ ಗಟ್ಟಲೆ ಅಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಇರ್ತಾರೆ ಇಂಥವರೆಗೆಲ್ಲ ಏನ್ ಬೇಕಾಗಿರುತ್ತೆ ಯೋಚನೆ ಮಾಡಿ ಸಾಮಾನ್ಯವಾಗಿ ಈಗ ನಮ್ ಕಾಲದಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರಿಗೇನ್ ಜಾಸ್ತಿ ಬೇಕಾಗಿರಲ್ಲ ಬಟ್ ಒಬ್ಬ ಅಧಿಕಾರ ವರ್ಗದಲ್ಲಿ ಇರೋರ್ಗೆ ಏನ್ ಯೋಚನೆ ಮಾಡ್ತಾರೆ ನೋಡ್ರಿ ಯಾವಾಗ ಈ ಕೆಳಗಿನ ವರ್ಗದವರು ಸಾಮಾನ್ಯ ಜನರು ಸಾಮಾನ್ಯ ಜನರಾಗಿ ಇರ್ತಾರೋ ಅಲ್ಲಿವರೆಗೆ ನನ್ಗೆ ಬೆನಿಫಿಟ್ ಯಾವಾಗ ಅವ್ರು ಅದನ್ನ ಬಿಟ್ಟು ಬೇರೆ ಕೆಲ್ಸಗಳನ್ನ ಅಂದ್ರೆ ಅದರಿಂದ ಅವ್ರು ಹೊರಡೆ ಬರಕ್ ಪ್ರಯತ್ನ ಪಡ್ತಾರೋ ನನಗೆ ಅಪಾಯ ಆಗುತ್ತೆ ಅವ್ರ ಆಗಿರೋದೇ ತುಂಬಾ ಒಳ್ಳೇದು ಅಂದ್ರೆ ಇಷ್ಟ್ರ ಮಟ್ಟಿಗೆ ಒಂದು ಶೇಕಡವಾರು ವಾರ ಇಷ್ಟು ಜನರು ಈ ರೀತಿನೇ ಇರ್ಬೇಕು ಅದರಿಂದ ಅವ್ರ ಮೇಲೆ ಬಂದ್ಬಿಟ್ರೆ ಸರ್ಕಾರಕ್ಕೂ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಪ್ಲಾನ್ ಮಾಡಿದಂತ ಪ್ಲಾನ್ ಸರಿಯಾಗಿ ನಡೆಯಲ್ಲ ಇದು ಅಧಿಕಾರ ವರ್ಗದವರು ಇವತ್ತು ಅಲ್ಲ ಈ ಮೊದಲಿಂದಲೂ ಇದೇ ನಡೀತಾರದು ಸೊ ಮೊದ್ಲಿಂದಲೇ ಈ ಸಿಸ್ಟಮ್ ಹಿಂಗೆ ಹೋಗ್ತಿರೋದು ನಾವು ತಿಳ್ಕೊಂಡ್ಬಿಟ್ಟಿದ್ವಿ ನಮ್ಗೆಲ್ಲ ಕರೆಕ್ಟ್ ಇತರ ಇದೆಲ್ಲ ಏನೂ ಇಲ್ಲ ಸಿಸ್ಟಮ್ ಹೆಂಗಿದೆ ಹಂಗೆ ನಾವು ಹೋಗ್ತಾ ಇದೀವಿ ಹೊರತು ಏನೂ ಚೇಂಜಸ್ ಮಾಡಕ್ ಬಡ ಜನರಿಗೆ ಮತ್ತೆ ದೀನ ದಲಿತರಿಗೆ ದಲಿತ ವರ್ಗದವರಿಗೆ ತುಂಬಾ ಗೌರ್ಮೆಂಟ್ ಇಂದ ಸಲಹೆ ಸಲಹೆ ಬರ್ತಾ ಇದೆ ನಮ್ಗೆ ಬೆನಿಫಿಟ್ ಬರ್ತಾ ಇದೆ ಅಂತ ನಾವೆಲ್ಲ ತಿಳ್ಕೊಂಡ್ಬಿಡ್ತಿದೀವಿ ಅಂದ್ರೆ ಏನೂ ಇಲ್ಲ ಅದ್ರ ಉದ್ದೇಶಗಳೆಲ್ಲ ಇಷ್ಟೇ ನಮ್ಮನ್ನ ಅಂದ್ರೆ ಕೆಲವರ್ಗದವ್ರನ್ನ ಕೆಲವರ್ಗದವರಾಗೆ ತೋರ್ಸ್ಬೇಕಂತ ಉದ್ದೇಶ ಅಷ್ಟೇ ಇದು ಸರ್ಕಾರದ ಕಡೆಯಿಂದ ಏನಾಗ್ತಿದೆ ಎಲ್ಲಾ ಕಡೆಯಲ್ಲೂ ಇದೇ ತರ ನಡೀತಾರ ಬಟ್ ಯಾವಾಗ ಈ ಜನರಿಗೆ ಇದು ಅರಿವಾಗುತ್ತೋ ಇದು ತಿಳಿವೆಲಿಕೆ ಅವ್ರಿಗೆ ಗೊತ್ತಾಗುತ್ತೋ ಆಗ್ಲೇ ಅವ್ರಿಗೆ ಸಮಸ್ಯೆ ಆಗುತ್ತೆ ತಿಳಿವೆಲಿಕೆ ಅವ್ರಿಗೆ ಏನಾದ್ರು ಗೊತ್ತಾಗಿ ಸರ್ಕಾರ ವಿರುದ್ಧವಾಗಿ ಅವರು ಎದ್ದು ಬಿದ್ರು ಕೂಡ ಇರುವಂತ ಅಧಿಕಾರದ ಮುಂದೆ ಅವ್ರ ಮುಂದೆ ಜನರು ಏನು ಮಾಡಕ್ಕಾಗಲ್ಲ ಅಲ್ವಾ ಸಾಗಾಗಿ ಈ ಒಂದು ಭಯದಿಂದ ಈ ರೀತಿ ಆಗ್ಬಿಡುತ್ತೆ ಅಂತ ಮುಂಚಿತವಾಗಿಯೇ ಅಲ್ಲಿರುವಂತ ರೋಮ್ ಅಲ್ಲಿರುವಂತವ್ರು ಇರ್ಬಹುದು ಮತ್ತೆ ಬೇರೆ ಕಡೆ ಇರುವಂತ ಎಲ್ಲಾ ಜನರಿರ್ಬಹುದು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು

ಪೋಪ್ ಪವರ್ ತುಂಬಾ ದೊಡ್ಡದಾಗ್ಬಿಡ್ತಿ ಒಂದ್ ಮೇಲೆ ಕನೆಕ್ಟ್ ಆಗ್ಬಿಟ್ಟಿದ್ರು ಅವ್ರು ಅಲ್ವಾ ಆ ಪವರ್ ಏನ ಪೋಪ್ ಹೋಗ್ಬಿಟ್ಟಿದ್ರೆ ಆಮೇಲೆ ಏನಾಗ್ತಿತ್ತು ಫ್ರೆಂಚ್ ರೆವಲೇಷನ್ ಎಲ್ಲ ಏನು ಇಲ್ದ ಮಾಡ್ಬಿಡ್ತಿದ್ರು ಜನರ ಸಾಮಾನ್ಯನ ಏನು ಇಲ್ದ ಜನ ಸಾಮಾನ್ಯರನ್ನ ಆ ನಿನ್ನವ ಮಾಡ್ಬಿಡ್ತಿದ್ರು ಸಂಪೂರ್ಣವಾಗಿ ನಾಶ ಮಾಡ್ತಿದ್ರು ಬಟ್ ಏನೋ ಒಂದ್ ಕಾರಣದಲ್ಲಿ ಅದಾಗ್ಲಿಲ್ಲ ಅಲ್ವಾ ಅದು ವಿಫಲವಾಯ್ತು ಇದು ವಿಫಲವಾಗಿದ್ ಏನಪ್ಪಾ ಅಂದ್ರೆ ನಾವು ಕೆಲವೊಂದು ಟೈಮ್ ಯೋಚನೆ ಮಾಡ್ಬೋದು ಸಹಿತನನು ತುಂಬಾ ಜಾಣತನವಾಗಿ ಯೋಚನೆ ಮಾಡಿಲ್ಲ ಆತನ ಪ್ಲಾನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಯೋಚನೆ ಮಾಡಬಹುದು ಆತನ ಪ್ಲಾನ್ ಕರೆಕ್ಟ್ ಮಾಡಿಲ್ಲ ಅಂತಲ್ಲ ದೇವರ ಶಕ್ತಿ ವಿರುದ್ಧವಾಗಿ ದೇವರ ಯೋಜನೆ ವಿರುದ್ಧವಾಗಿ ಅಲ್ವಾ ಅವನ್ ಏನೆಲ್ಲ ಮಾಡಿದ್ರು ಏನ್ ಮಾಡ್ತಾರೆ ಅನುಗುಣವಾಗಿ ಅದನ್ನ ತರ್ತಾರೆ ಹಾಗಾಗಿ ಫ್ರೆಂಚ್ ಏನಾಯ್ತು ಅಂದ್ರೆ ಆ ಒಂದು ಸಭೆಗೆ ಬರುವಂತ ಹಿಂಸೆಗಳಿಂದ ಏನಾಯ್ತು ಸಭೆನ ಕಾಪಾಡುವಂತ ಒಂದು ವ್ಯವಸ್ಥೆಗೆ ಬಂತು ಹೇಗೆ ಬಂತು ಅಂತ ವಿಶ್ವನ ಏನ್ ಮಾಡ್ತಾರೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಓದನ್ನ ಕಂಟಿನ್ಯೂ ಮಾಡಿ ಈ ಪ್ರಕರಣದಲ್ಲಿ ತನ್ನ ಸಭೆ ಎಂಬ ಸ್ತ್ರೀಯನ್ನು ಸೈತಾನನ ಕಪಟೋಪಾಯಗಳಿಂದ ರಕ್ಷಿಸುವಂತೆ ಮತ್ತು ಉದ್ದೇಶಿತ ಕೆಟ್ಟ ಕಾರ್ಯಗಳನ್ನು ಒಳ್ಳೆಯದಾಗಿ ಕಾರ್ಯವೆಸಗುವಂತೆ ದೇವರ ಯೋಜನೆಯು ಕಾರ್ಯವೆಸಗುವುದನ್ನು ಸ್ಪಷ್ಟವಾಗಿ ಪತ್ತೆ ಹಚ್ಚಬಹುದು ಇದು ಸುಮಾರು ಹದಿನೇಳು ಶತಮಾನಗಳ ಹಿಂದೆ ಮಾಡಿದ ಆದರೆ ಭೂಮಿಯು ಆ ಸ್ತ್ರೀ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟ ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತ್ತು ಪ್ರಕಟಣೆ ಹನ್ನೆರಡು ಹದಿನಾರು ಎಂಬ ಭವಿಷ್ಯವಾಣಿಯು ಸಂಪೂರ್ಣ ನೆರವೇರಿಕೆಯಾಗಿದೆ ಸಾಂಕೇತಿಕವಾಗಿ ಭೂಮಿಯು ಈಗಾಗಲೇ ವಿವರಿಸಿದಂತೆ ವ್ಯವಸ್ಥೆಯನ್ನು ಜನರು ಮತ್ತು ಸಮಾಜವನ್ನು ಪ್ರತಿನಿಧಿಸುತ್ತದೆ ಇಂಗ್ಲಿಷ್ ನಿಲ್ಲಿಸಿ ನೋಡೋದು ಓಕೆನಾ ಹ್ಮ್ ಸರಿ ನಿಮ್ಮ ಇದ್ರಲ್ಲಿ ಇದ್ಯಾ ಮೇ ಬಿ ಇಲ್ಲಿ ಸ್ವಲ್ಪ ಮುಂದಿಂದ ಮುಂದೆ ಆಯ್ತು ಆ ಬುಕ್ಸ್ ಅಲ್ಲಿ ಇದ್ರೆ ಕಂಟಿನ್ಯೂ ಮಾಡಿ ಇಲ್ಲೇ ಓದಿ ಇಲ್ಲೇ ಓದಿ ಹಂಗೆ ಕಂಟಿನ್ಯೂ ಮಾಡಿ ಇಲ್ಲೇ ಇದೆ ಸಮಾಜವನ್ನು ಪ್ರತಿನಿಧಿಸುತ್ತದೆ ಅಲ್ಲಿಂದ ಓದಿ ನಮ್ ಅಲ್ಲಿ ಇರೋದೆ ಓದಿ ಸಮಾಜವನ್ನು ಪ್ರತಿನಿಧಿಸುತ್ತದೆ ಶಿಸ್ತನ್ನು ಪ್ರೀತಿಸಿದ ಜನ ಫ್ರಾನ್ಸ್ ನಲ್ಲಿ ಹರಡಿದ ಸತ್ಯದ ಪ್ರವಾಹವು ಪೋಪನ ಅಧಿಕಾರವನ್ನು ಮತ್ತು ಅದರ ಪೌರತ್ವವನ್ನು ಅಹಿಕ ಧೋರಣೆಗಳ ಚಕ್ರಾಧಿಪತ್ಯ ಮತ್ತು ಅದರ ಪರವಾಲಂಬಿ ವೈಭವ ಶಾಲಿಗಳ ಆಡಳಿತದ ಮೇಲೆ ದೋಷಾರೋಪಣೆ ಮಾಡಿರುವುದು ಇತಿಹಾಸದ ಸತ್ಯ ಸಂಗತಿಯಾಗಿದೆ ಹೆಚ್ಚಾದ ತಿಳಿಗೇಡಿತನ ಬಡತನ ಮತ್ತು ಮೂಢನಂಬಿಕೆಗಳಿಗೆ ಜವಾಬ್ದಾರಿಯಾದ ಕಾರಣಗಳು ನುಂಗಲ್ಪಟ್ಟಿತು ಅಥವಾ ಯುರೋಪಿನ ಜನ ರೋಮ್ ಲೋಕದವರಿಂದ ಸಾಮಾನ್ಯವಾಗಿ ಹೀರಲ್ಪಟ್ಟಿತ್ತು ಈ ಪ್ರಕರಣವು ಅಷ್ಟರ ಮಟ್ಟಿಗೆ ಇದ್ದು ಪೋಪನ ಅಧಿಕಾರ ಮತ್ತು ರಾಜ್ಯ ಶ್ರೀಮಂತರ ಆಡಳಿತ ಮುಂತಾದವುಗಳು ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡವು ಮಾತ್ರವಲ್ಲದೆ ಪೋಪನ ಪ್ರಭಾವದ ಪ್ರಭಾದ ಕುಸಿತ ಮತ್ತು ನೆಪೋಲಿಯನ್ ಸೈನ್ಯದಿಂದ ಅವುಗಳನ್ನು ಸಂಜವಾಗಿ ಬೇರ್ಪಡಿಸಲಾಯಿತು ಇಲ್ಲಿ ನೋಡ್ತೀವಿ ಅಂದ್ರೆ ಈ ಒಂದು ಘಟನೆ ನೋಡ್ಬೇಕಾದ್ರೆ ಈ ನಮ್ಗೆ ಗೊತ್ತಿದೆ ಈ ಕಾರಣ ಇದರಲ್ಲಿ ಸ್ತ್ರೀ ಯಾರ ಸಾಕು ಸಾಕು ಈ ಒಂದು ಸಮಯದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಸಭೆನ ಏನ್ ನೋಡ್ತೀವಿ ಅಂದ್ರೆ ಆ ಸ್ತ್ರೀ ಬಂದು ಸಭೆಗೆ ಒಂದು ಛಾಯ ಇದೆ ಮೆಲ್ರು ಗೊತ್ತಿರುವಂತ ಪ್ರಕಾರವಾಗಿ ಅಲ್ವಾ ಈಗ ನೋಡಿ ದೇವರ ಒಂದು ಯೋಜನೆ ಏನಪ್ಪಾ ಅಂದ್ರೆ ಎಂಟೈರ್ ಈ ಒಂದು ಸಮಸ್ಯೆಗಳಿಗೆ ಏನೇ ನಡೀತಾ ಇದ್ರು ಇದೆಲ್ಲ ಕೂಡ ನಾವು ಪ್ರವಾದನೆ ರೂಪದಲ್ಲಿ ನೋಡ್ತಾ ಇದ್ವಿ ಬಟ್ ತಂದೆಯ ದೇವರು ಅವರ ಪ್ಲಾನ್ ಅವರ ಗಮನ ಯಾವಾಗ್ಲೂ ಯಾರ ಮೇಲೆ ಇರುತ್ತೆ ಅವ್ರು ಯಾರನ್ನ ತುಂಬಾ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಭೆ ಅವ್ರ ಗಮನ ಇರುತ್ತೆ ಅಂದ್ರೆ ಏನೇ ಆದ್ರೂ ಸಭೆನ ಕಾಪಾಡ್ಬೇಕು ಸಭೆನ ಯಾರೀತಿ ಕಾಪಾಡಬಹುದು ಅನ್ನೊಂತೂ ದೇವರ ಉದ್ದೇಶವಾಗಿದೆ ಅದನ್ನ ಕಾಪಾಡೋದಿರ್ಬೋದು ಇಲ್ಲ ಅದನ್ನ ಕೊಡೋದು ಇರ್ಬೋದು ಎಲ್ಲ ದೇವರ ಪ್ಲಾನ್ ಇರುತ್ತೆ ಇಲ್ಲಿ ದೇವ್ರ ಏನ್ ಮಾಡ್ತಾರೆ ಸಭೆನ ಕಾಪಾಡ್ಬೇಕು ಅಂತ ಪ್ಲಾನ್ ಕಷ್ಟಗಳು ಬರ್ತಾ ಇದೆ ಸಭೆಗೆ ಇಲ್ಲಿ ಹಾಗಂತ ಸಭೆ ಏನೋ ನಾಶ ಆಗ್ತಾ ಇಲ್ಲ ಸಭೆ ನಿಂತ್ಕೊಂಡಿದೆ ಎಲ್ಲಾ ಕಡೆ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡ್ ಬರ್ತಾ ಇದೆ ಆ ಸ್ತ್ರೀ ಏನ್ ಮಾಡ್ತಾ ಇದ್ರೆ ಎಲ್ಲಾ ಸಮಸ್ಯೆನ ಎದುರಿಸಕೊಂಡ್ ಬರ್ತಾ ಇದ್ರೆ ಈ ಕೂಡ ಪ್ರವಾಹ ಏನಾಗಿದೆ ಬಂದಿದೆ ದೇವರ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಸಭೆನ ಕಾಪಾಡ್ಕೊಬೇಕು ಸಭೆನ ಏನ್ ಮಾಡ್ಬೇಕು ಆ ಒಂದು ಸಹಿತನ ಒಂದು ಪ್ಲಾನ್ ಇಂದ ಕಾಪಾಡೋದು ದೇವರ ಒಂದು ಯೋಜನೆ ಆಗಿತ್ತು ಅನ್ನೋದಂತ ವಿಷಯವನ್ನ ನಾವು ಕ್ಲೀನ್ ಆಗಿ ನೋಡ್ತೀವಿ ಪ್ರವಾಹ ನಮ್ಗೆ ಏನಾಗುತ್ತಂದ್ರೆ ಈ ವಿಷಯ ನಮ್ಗೆ ತೋರಿಸ್ಕೊಡ್ತಾ ಈ ಒಂದು ವಿಷಯವನ್ನೇ ಸಾವಿರದ ಐನೂರು ವರ್ಷಗಳ ಹಿಂದೆ ಅಂದ್ರೆ ಪ್ರಕಟಣೆಯಲ್ಲಿ ಬರೆದಿರುವಂತಹ ಒಂದು ವಿಷಯ ಅಂದ್ರೆ ಈ ಘಟನೆ ನಡಿಬೇಕಾದ್ರೆ ಸಾವಿರದ ಏಳ್ನೂರ ತೊಂಬತ್ತು ಸಾವಿರದ ಏಳ್ನೂರು ಅಂದ್ರೆ ಆ ಹದಿನೇಳನೇ ಶತಮಾನದಲ್ಲಿ ನಡೆಯುವಂತ ಘಟನೆ ನಾವು ಮಾತಾಡ್ತಿರ್ತೀವಿ ಹಾಗಿರ್ಬೇಕಾರೆ ಈ ಪ್ರಕಟಣೆ ಹನ್ನೆರಡನೇ ಹದಿನೈದು ಹದಿನಾರನೇ ವಾಕ್ಯ ಯಾವಾಗ ಬರೆಯಲ್ಪಟ್ಟಿದೆ ಅದು ಸುಮಾರು ಸಾವಿರದ ಏಳ್ನೂರು ವರ್ಷಗಳಿಂದ ಬರೆಯಲ್ಪಟ್ಟು ಆ ಒಂದು ವಿಷಯ ಎಲ್ಲಿ ನೆರವೇರುತ್ತೆ ಅಂದ್ರೆ ಸಾವಿರದ ಏಳ್ನೂರು ವರ್ಷಗಳಿಂದ ಬರೆಯಲ್ಪಟ್ಟಂತ ವಿಷಯ ಇದೇ ಕಾಲದಲ್ಲಿ ನೆರವೇರ್ತಾ ಇದೆ ಅನ್ನೋಂಥ ವಿಷಯವನ್ನ ಈಗ ನಾವು ಏನ್ ಮಾಡಬಹುದು ಕ್ಲಿಯರ್ ಆಗಿ ಅದನ್ನ ಅರ್ಥ ಮಾಡ್ಕೊಂಬುದು ಸಾಂಕೇತಿಕವಾಗಿ ಭೂಮಿ ಅಂತ ಹೇಳಿದವಾಗ ಏನನ್ನ ಸೂಚಿಸ್ತೀವಿ ಅಂದ್ರೆ ಜನರನ್ನ ಅಲ್ವಾ ಸಮಾಜ ವರ್ಗದವ್ರನ್ನ ಸೊ ಅಂತ ಒಂದು ವಿಷಯಗಳನ್ನ ಸೂಚಿಸ್ತಾ ಇದೆ ಈ ಪ್ರವಾಹ ಸೈತಾನನ ಒಂದು ವಿಷಯವನ್ನ ತಡೆಗಿಡದವ್ರು ಯಾರಪ್ಪ ಅಂದ್ರೆ ಆಗಿನ ಕಾಲದ ಇದ್ದಂತ ಒಂದು ಫ್ರೆಂಚ್ ಅದ್ರಲ್ಲಿ ಸಾಮಾನ್ಯ ವರ್ಗದ ಜನರು ಅಲ್ವಾ ಸೊ ಆಗಿರ್ಬೇಕಾದ್ರೆ ಏನಾಯ್ತು ಅಂದ್ರೆ ಈ ಸತ್ಯ ಬಂದ್ಮೇಲೆ ಈ ಸತ್ಯದ ಒಂದು ವಿಷಯದಿಂದ ಏನಾಯ್ತು ಅಂದ್ರೆ ಇವರಿಗೆ ತಮ್ಮ ಹಕ್ಕುಗಳ ವಿರುದ್ಧವಾಗಿ ಅಂದ್ರೆ ಸೈತಾನ ಒಂದು ಪ್ಲಾನ್ ಏನಿತ್ತು ಅಂದ್ರೆ ಅಧಿಕಾರ ವರ್ಗದವರಿಗೆ ಇದು ಬಲ ಪಡಿಸ್ಬೇಕು ಅಂತ ಉದ್ದೇಶ ಇತ್ತು ಆದ್ರೆ ಬಲ ನಿಜವಾಗ್ಲಿ ಯಾರಿಗ್ ಬಂತು ಅಂದ್ರೆ ಈ ಒಂದು ವಿಷಯದಲ್ಲಿ ಸೈತನ್ ಮಾಡಿದಂತ ಪ್ಲಾನ್ ಅಲ್ಲಿ ಜನರಿಗೆ ಬಲ ಬಂದಿತ್ತು ಅಲ್ವಾ ಅಧಿಕಾರ ವರ್ಗದವ್ರನ್ನ ಕೆರಳಿಸಿ ಜನರನ್ನ ಅಡಗಿಸ್ಬೇಕು ಅಂತ ಸೈತಾನ ಪ್ಲಾನ್ ಇತ್ತು ಆದ್ರೆ ಇಲ್ಲಿ ಜನರಿಗೆ ಬಂದಂತ ಪವರ್ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ ಇದೆಂದು ಕೂಡ ಯಾರು ನೋಡಿರ್ಲಿಲ್ಲ ಅಷ್ಟು ಮಟ್ಟಿಗಿತ್ತು ಈ ಜನರ ಬಡತನದಲ್ಲಿ ಮೂಢನಂಬಿಕೆಯಲ್ಲಿ ಅವರು ತುಂಬಾ ಕಷ್ಟಪಟ್ಟಿರೋರು ಇದನ್ನ ಕಿತ್ತೆಸ್ದು ಅದರಿಂದ ಹೊರಡೆ ಬರಕ್ಕೆ ಏನ್ ಮಾಡ್ತಾ ಇದ್ರು ಅವ್ರು ವೈಟ್ ಮಾಡ್ತಾ ಇದ್ರು ಅಲ್ವಾ ಸೊ ವೇಟ್ ಒಂದು ಸನ್ನಿವೇಶ ಏನನ್ನ ಕಳ್ಸಿಕೊಡ್ತು ಅಂದ್ರೆ ಇಡೀ ಒಂದು ಯುರೋಪ್ ಕಂಟ್ರಿಯಲ್ಲಿ ಆ ಶ್ರೀಮಂತ ವರ್ಗದವರು ಈ ರೀತಿ ಒಂದು ಸಮಸ್ಯೆಗಳು ಬಂದ ಮೇಲೆ ಅವರು ಅವ್ರ ಅಧಿಕಾರವನ್ನ ಎಂದಿನಂತೆ ಚಲಾಯಿಸಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಒಂದ್ ಕಡೆ ಪೋಪ್ ಏನ್ ಮಾಡಿದ್ರು ಸರ್ ನೆಪೋಲಿಯನ್ ಬಣಪಟ್ಟೆ ಪೋಪ್ ನ ಅರೆಸ್ಟ್ ಮಾಡ್ಬಿಟ್ಟಿದ್ರು ಇಲ್ಲಿ ನೋಡಿ ಆ ಸಮ ಟೈಮ್ ಎಲ್ಲ ಹದಿನೈದು ಶತಮಾನ ನಡೆಯುವಂತ ಎಲ್ಲ ಘಟನೆ ಕೂಡ ಕೂಡ ನಾವು ತಿಳ್ಕೊಂಡ ರೀತಿಯಲ್ಲಿ ಏನೋ ಅದೇನು ಬಾಗಿಂದ ಬಂದಂತ ಪ್ರವಾಹ ಒಂದೇ ಒಂದು ವರ್ಷದಲ್ಲಿ ನಡೆದಿರಂತ ಘಟನೆ ಇಲ್ಲ ನೂರಾರು ವರ್ಷಗಳಿಂದ ಸೈತಾನ್ ಪ್ರಿಪರೇಷನ್ ಈ ರೀತಿ ಬರ್ಬೇಕು ಬಂದು ಜನರ ವಿರುದ್ಧವಾಗಿ ನಡಿಬೇಕು ಅಂತ ಆ ನೂರಾರು ವರ್ಷಗಳಿಂದ ಆಗಿದಂತ ಪ್ರಿಪರೇಷನ್ ಆ ಯೋಜನೆ ಆ ಸತ್ಯದ ಒಂದು ಹರಡುವಿಕೆನ ಅದನ್ನು ತಡಿದೆ ಅದನ್ನ ಹಡಿಸಿದಂತ ಒಂದು ವಿಷಯ ಆ ಪ್ರವಾಹದಂತೆ ನೀರ್ ಬಂದಂತ ವಿಷಯ ಏನಾಯ್ತು ಅಂದ್ರೆ ಜನರು ಎಚ್ಚೆತ್ತು ಕೊನೆಗೇನಾದ್ರು ಅಂದ್ರೆ ಆ ಒಂದು ಅಧಿಕಾರ ವರ್ಗದವರಿಗೆ ವಿರುದ್ಧವಾದ್ರು ಮತ್ತೆ ಅನೇಕ ಜನರು ಶ್ರೀಮಂತರು ಕೂಡ ಎಚ್ಚರಿಕೆ ಆಗ ಏನ್ ಎಚ್ಚರಿಕೆ ಆದ್ರು ಈ ಟೈಮ್ ಅಲ್ಲಿ ನಾವೇನಾದ್ರು ಪೋಪು ಜೊತೆ ಕೈ ಜೋಡಿಸಿದ್ರೆ ನಮ್ಗೂ ಡೇಂಜರ್ ಅಪ್ಪ ಅಂತ ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಏನಂತ ಪೋಪ್ನ ಅಧಿಕಾರ ಕಡಿಮೆ ಆಯ್ತು ಒಂದ್ ಕಡೆ ಒಂದ್ ಕಡೆ ಜನರ ಪ್ರಾಬಲ್ಯತೆ ಹೆಚ್ಚಾಯ್ತು ನಾವೇನಾದ್ರು ಆತನಿಗೆ ಸಪೋರ್ಟ್ ಮಾಡಿದ್ರೆ ಜನ್ರು ಯಾವಾಗ್ ಬೇಕಾದ್ರೆ ನನ್ ಮೇಲೆ ಬಿರುವಂತ ಸಾಧ್ಯತೆ ಇರುತ್ತೆ ಅನ್ನೋ ವಿಷಯ ಏನಾಯ್ತು ಅಂದ್ರೆ ಅವರಿಗೆ ಮನವರಿಕೆ ಆಯ್ತು ಅಲ್ವಾ ಸದನ ಏನ್ ಮಾಡ್ತೀವಿ ಅಂದ್ರೆ ಈ ಪೋಪನ ಪ್ರಭಾವ ಏನಾಯ್ತು ಕುಸಿತು ಅಲ್ಲಿಗೆ ಅಲ್ಲಿಂದ ಮತ್ತೇನಾಗ್ಲಿಲ್ಲ ಯಾವತ್ತು ಅದು ಬರ್ಲಿಲ್ಲ ಇಲ್ಲಿವರೆಗೂ ಕೂಡ ಏನಾಗ್ಲಿಲ್ಲ ಆ ರೀತಿಯಾದಂತ ಒಂದು ಪವರ್ನ ನಾವು ನೋಡ್ತಾ ಇಲ್ಲ ನಾವು ಪೋಪನ ಪವರ್ ಬಗ್ಗೆ ನಾವು ಓದೋದೇ ಹೆಚ್ಚು ಯುರೋಪ್ನಿರುವಂತ ಘಟನೆಗಳ ಬಗ್ಗೆ ಚರ್ಚ್ ಹಿಸ್ಟ್ರಿಯಲ್ಲಿ ನಾವು ಓದದೇ ಹೆಚ್ಚು ಆದ್ರೆ ಇವತ್ತು ಕೂಡ ಪೋಪ್ ಇದಾರೆ ಬಟ್ ಆ ಅಧಿಕಾರದಲ್ಲಿ ಇದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಧಿಕಾರ ಏನ್ ಮಾಡಿದ್ರು ಸಂಪೂರ್ಣವಾಗಿ ಅವರು ಕಲ್ಕೊಂಡ್ರು ಓಕೆನಾ ಸಲ್ಲಿಂದ ಏನಾಯ್ತು ಆಹ್ ಸೇನೆವನ್ನ ಅವಾಗಲು ಸಾಧ್ಯ ಅಂತ ಬೇರ್ಪಡಿಸಲಾಯಿತು ಆಹ್ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಹಾಗೆ ವಿಧಿಯಾ ಮನುಷ್ಯನು ಅಂತಿಮವಾಗಿ ನಾಶಗೊಂಡಾಗ ಅಲ್ಲಿಂದ ಹೋದ್ರಿ ಹೋದ್ರಿ ಯಾರಾದ್ರು ಹೋದ್ರಿ ಬೇರೆ ಯಾರಾದ್ರೂ ಹೋದ್ರೆ ಒಸುಬ್ರು ಆಹ್ ಅಂದ್ರೆ ಓದ್ದೇರ ಹೋದ್ರಿ ಮನುಷ್ಯನು ಅಂತಿಮವಾಗಿ ನಾಶಗೊಂಡಾಗ ಹಾಗೂ ಯುರೋಪಿನ ಜನರು ಜನರ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂತೆ ಮತ್ತು ತಮ್ಮ ಸ್ವಂತ ಸಿಂಹಾಸನಗಳನ್ನು ಶಾಶ್ವತಗೊಳಿಸುವಂತೆ ಪವಿತ್ರ ಮೈತ್ರಿ ಹೆಸರಿನ ನೆಂಟಸ್ತಿಕೆಯನ್ನು ಮಾಡಿಕೊಳ್ಳುವ ಹೊತ್ತಿಗೆ ಜನರನ್ನು ನಿರ್ಬಂಧಿಸಲು ತಡವಾಗಿತ್ತು ಪ್ರವಾಹದ ನೀರನ್ನು ಕುಡಿದ ಅವರು ಶರಣಾಗತಿಗೆ ಸಿದ್ಧರಿ ಸಿದ್ಧರಿದ್ದಿಲ್ಲ ಓಪನ ಅಧಿಕಾರವನ್ನು ಪುನಃ ಸ್ಥಾಪಿಸಲು ಬಹಳ ತಡವಾಗಿತ್ತು ಅದು ಈವರೆಗೆ ಜನರನ್ನು ಉಗ್ರವಾಗಿ ಪೀಡಿಸುತ್ತಿತ್ತು ಮತ್ತು ಬಿಡುಗಡೆ ಮತ್ತು ಫ್ರೆಂಚಿನ ವಿರುದ್ಧವಾದ ಬರ್ತಾ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡ್ಬಿಡ್ರಿ ಕೆಲವೊಂದು ಹಿಂದೆ ಮುಂದೆ ಆಗ್ಬಿಡುತ್ತೆ ಕರೆಕ್ಟ್ ಅದರ ಇದೆ ಅದರ ಬಹಿಷ್ಕಾರವು ಅದರ ವಿರುದ್ಧವಾಗಿಯೇ ಪ್ರತಿಯಾಗಿ ವರ್ತಿಸಿತು ಹೀಗಾಗಿ ಪೋಪನನ್ನು ಪವಿತ್ರ ಮೈತ್ರಿಗೆ ಸೇರಿಕೊಳ್ಳುವಂತೆ ಆಹ್ವಾನಿಸಲು ಇಲ್ಲ ಹಿಂದಿನ ಹಿಂದಿನಂತಾಗುತ್ತಿದ್ದರೆ ಆತನೇ ಅದರ ಮುಖ್ಯಸ್ಥನಾಗುತ್ತಿದ್ದನು ಈ ರೀತಿಯಲ್ಲಿ ಸ್ತ್ರೀ ದೇವರ ಪ್ರಗತಿಪರ ಸಭೆಯು ಸಹಾಯ ಹೊಂದಿತು ವಿನಾಶವಾಗದಂತೆ ಕಾಪಾಡಲ್ಪಟ್ಟಿತು ಮತ್ತು ಸ್ವಾತಂತ್ರ್ಯ ಹಾಗೂ ಸತ್ಯವು ಮಾನವರ ಮುಂದೆ ಬಂದು ಪ್ರಾಮುಖ್ಯತೆಯಿಂದ ನಿಂತುಕೊಂಡವು ಆ ಸಮಯದಿಂದ ಮುಂದಕ್ಕೆ ಬಿಡುಗಡೆ ಚೈತನ್ಯ ಮತ್ತು ದೇವರ ವಾಕ್ಯಗಳು ಅವನು ಅನುಸರಿಸುವವರನ್ನು ಹೆಚ್ಚು ಹೆಚ್ಚು ಬೆಳಕು ಮತ್ತು ಸತ್ಯಕ್ಕೆ ನಡೆಸುವುದಾಯ್ತು ಆ ನೋಡಿ ಇಲ್ಲಿ ಒಂದು ಬ್ಯೂಟಿಫುಲ್ ಒಂದು ಪಾಯಿಂಟ್ ಇದು ಆಕ್ಚುಲಿ ನಾವು ಗಮನಿಸಬೇಕಾದ್ರೆ ನೋಡ್ರಿ ಇಲ್ಲಿ ಇದಾದ ನಂತರ ಏನಾಯ್ತು ಅಂದ್ರೆ ಈ ಅಧಿಕಾರ ವರ್ಗದವ್ರಿಗೆ ನೋಡಿ ಅಧಿಕಾರ ವರ್ಗ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ಕ್ರಿಸ್ತನ ಪಿತಿರ್ವ ಸೂರ್ಯರೇ ಇವತ್ತು ನಾವು ನಾವು ಸಾಮಾನ್ಯ ವರ್ಗದ ಜನರು ಇಲ್ಲ ನಾವು ಶ್ರೀಮಂತಿಕೆ ಅದೆಲ್ಲ ಮೇಟ್ರಿ ಇಲ್ಲಿ ನಾವು ಸತ್ಯವನ್ನ ಅರ್ಥ ಮಾಡ್ಕೊಬೇಕು ಮುಖ್ಯವಾಗಿ ನಾವು ದೇವ್ರ ಕಡೆ ಇದೀವಿ ಅಷ್ಟೇ ಬೇರೆ ಎಲ್ಲೂ ಇಲ್ಲ ನಾವು ಅಲ್ವಾ ನಮ್ಮ ಒಂದು ಭೂಮಿಯ ಒಂದು ಪರಿಸ್ಥಿತಿ ತಗೊಂಡಾಗ ನಾವು ಯಾವ ರೀತಿ ಬೇಕಾದ್ರೆ ಇರ್ಬೋದು ಬಟ್ ಇವತ್ತು ನಾವು ಇಶ್ಯ ಸ್ಟಡಿ ಮಾಡ್ಬೇಕು ನಾವು ದೇವರ ಕಡೆಯಿಂದ ಇದನ್ನ ನೋಡ್ತಾ ಇದ್ವಿ ನೋಡ್ರಿ ಈ ಸಿಸ್ಟಮ್ ಏನಾಯ್ತು ಅಂದ್ರೆ ಯಾವಾಗ ಈ ಫ್ರೆಂಚ್ ರೆವಲ್ಯೂಷನ್ ನಡೀತೋ ಆಗ ಅಧಿಕಾರ ವರ್ಗದವರು ಒಟ್ಟಾಗಿ ಸೇರೋದಿಕ್ಕೆ ಅಲ್ಲಿ ತುಂಬಾ ಅಡ್ಡಿ ಆಗ್ಬಿಡ್ತು ಭಯ ಬಂದ್ಬಿಡ್ತು ಅಧಿಕಾರ ವರ್ಗದವರಿಗೆ ಅಲ್ವಾ ಈ ಮೈತ್ರಿ ಮಾಡೋದಾಗ್ಲಿ ಆ ಹೋಲಿ ಯುನಿಟಿ ಮಾಡೋದಾಗ್ಲಿ ಎಲ್ರೂ ಒಂದಾಗ್ ಸೇರ್ಕೊಂಡು ಪೋಪುನ್ ಜೊತೆ ಕೈ ಜೋಡಿಸೋ ಕೆಲಸ ಮಾಡೋದಾಗ್ಲಿ ಮತ್ತೆ ನಾವ್ ಅದನ್ನ ಪ್ರಬಲವಾಗಿ ಮಾಡೋಣ ಮತ್ತೆ ಹಿಂದಿನಕ್ಕಿಂತ ಹೆಚ್ಚಾಗಿ ನಾವು ದೊಡ್ಡ ಒಂದು ಸಂಘಟನೆ ಆಗಿ ಬೆಳೆಯೋಣ ದೊಡ್ಡ ಸಂಸ್ಥೆ ಆಗಿ ಬೆಳೆಯೋಣ ಸಂಸ್ಥೆಯನ್ನಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಒಂದು ಆಗಿ ಅಂದ್ರೆ ದೇಶ ದೇಶಗಳ ಒಂದು ಮೈತ್ರಿ ಆಗಿ ಬೆಳೆಯೋಣ ಅಂತ ಒಂದು ಪ್ಲಾನ್ ಇತ್ತಲ್ಲ ಮೊದ್ಲಿಂದ ಇದ್ದಂತ ಪ್ಲಾನ್ ಅದೇ ಆಂಟಿಕೆಸ್ಟ್ ಪವರ್ ಆಂಟಿಕೆಸ್ಟ್ ಅಂದ್ರೆ ಒಬ್ಬ ಒಂದೇ ಒಂದು ವ್ಯಕ್ತಿ ಅಲ್ಲ ಆಕ್ಚುಲಿ ಒಂದು ಒಂದು ಮೈತ್ರಿ ಅಂತ ಹೇಳ್ಬೋದು ಹಲವಾರು ರಾಜ್ಯಗಳ ಜೊತೆಗೆ ಈ ಸ್ತ್ರೀ ಏನ್ ಮಾಡ್ತಿದ್ರು ಹ ಅನೇಕ ರಾಜ್ಯದ ಜೊತೆ ಏನ್ ಮಾಡ್ತಿದ್ರು ಅದಕ್ಕೆ ವೇಷಿ ಒಟ್ಟಿಗೆ ಮಾಡ್ತಿದ್ರು ಅದಕ್ಕೆ ಅವ್ರಿಗೆ ಏನ್ ಮಾಡ್ತಿದ್ರು ಅಂತ ಹೆಸರಿತ್ತು ಆ ಒಂದ್ ಕೆಲ್ಸತೆ ಬಿಗಿನಿಂಗ್ ಇಂದ ಆಗಿರೋದು ಅದೇ ಕೆಲಸ ಮತ್ತೆ ಸ್ಟ್ರಾಂಗ್ ಆಗೋದಿಕ್ಕೆ ದೊಡ್ಡ ಅಡ್ಡಿ ಆಗ್ಬಿಡ್ತು ಅದ್ ಯಾವಾಗ ನಡೀಲಿಲ್ವೋ ಅಲ್ವಾ ಯಾವಾಗ ದೇವ್ರು ಅಂದ್ರೆ ಜನರು ಈ ಸತ್ಯವನ್ನ ಅರ್ಥಕೊಳಕ್ ಶುರು ಮಾಡಿದ್ರು ಅವ್ರು ಏನಾಗ್ಲಿಲ್ಲ ಅಂದ್ರೆ ಆ ಕೋಪನ ಮಾತಿಗೆ ವಿರುದ್ಧವಾಗಿ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಏನಾಗ್ಲಿಲ್ಲ ಅವರು ಅವರು ದಾಸರಾಗೋದಕ್ಕೆ ಸಿದ್ಧಿರ್ಲಿಲ್ಲ ವಿರುದ್ಧವಾಗಿ ಏನಾದ್ರು ಅಂದ್ರೆ ಎಲ್ಲಾ ವಿಷಯಗಳಿಗೆ ಅವರು ತಿರುಗ್ ಬೀಳುವರಾಗ್ ಅಲ್ವಾ ಈ ಅಧಿಕಾರ ವರ್ಗದವ್ರನ್ನ ಕಂಟ್ರೋಲ್ ಮಾಡ್ಬೇಕಾಯ್ತು ಸರಿಯಾದ ಸಮಯದಲ್ಲಿ ಅದನ್ನ ಮಾಡ್ಬೇಕಾಯ್ತು ಬಟ್ ಏನಾಗ್ಲಿಲ್ಲ ಅದನ್ನ ಅವ್ರು ಮಾಡಕ್ಕಾಗ್ಲಿಲ್ಲ ಸ್ವಲ್ಪ ಸಮಯಗಳಲ್ಲಿ ಎಲ್ಲ ಮಿಸ್ ಆಯ್ತು ಪೋಪನ ಅಧಿಕಾರ ಓಟೋ ಇತ್ತು ಇವ್ರ ಪೋಪನ ಜೊತೆ ಸೇರುವಂತ ಕೆಲಸ ಅಡ್ಡಿ ಆಗ್ಬಿಡ್ತೋ ಫ್ರೆಂಚ್ ಫೆಬರೇಷನ್ ಇಂದ ಮಕ್ಕಳು ಮಾಡಿದಂತ ಈ ಒಂದು ಕೆಲಸ ಸಾಮಾನ್ಯ ವರ್ಗದವರು ಅಧಿಕಾರ ವರ್ಗದವ್ರ ಮೇಲೆ ನಡೆಸಿದಂತ ಕೃತ್ಯಗಳು ಭಯಂಕರ ಕೃತ್ಯಗಳು ಜನರ ಅಧಿಕಾರ ವರ್ಗದಲ್ಲಿ ಭಯವನ್ನ ಹುಟ್ಟಿಸ್ತೋ ಮತ್ತೆ ಏನ್ ಮಾಡಿಲ್ಲ ಅಂದ್ರೆ ಮತ್ತೆ ಯಾವಾಗ್ಲೂ ಕೂಡ ಏನ್ ಮಾಡಿಲ್ಲ ಅವರು ಆ ಒಂದು ಸಂಘಟನೆ ಆಗಿ ಬೆಳೆಯೋದಿಕ್ಕೆ ಸಾಧ್ಯವೇ ಇಲ್ಲ ಸೊ ಪೋಪ್ ಕೂಡ ಏನ್ ಮಾಡಿಲ್ಲ ಪೋಪಣು ಇದ್ರು ಕೂಡ ಮತ್ತೆ ನೆಪೋಲಿಯನ್ ಬಣಪಟ್ಟೆ ಅರೆಸ್ಟ್ ಮಾಡಿದ್ರು ಮತ್ತೆ ಪೋಪನ್ ಅಧಿಕಾರಕ್ಕೆ ಬಂದ್ರು ಆದ್ರೆ ಮೊದಲಿನಂತೆ ಅಧಿಕಾರಕ್ಕೆ ಬರ್ಲಿಲ್ಲ ಮತ್ತೆ ಪೋಪನು ಆಯ್ತು ಬಂಡ್ರಪ್ಪ ನೀವೆಲ್ಲ ಬನ್ನಿ ನಾನೇ ಹೆಡ್ ನನ್ ಜೊತೆ ಸೇರ್ಬೇಕಂತ ಆಹ್ವಾನ ಕೊಡಕ್ಕೂ ಆಗ್ಲಿಲ್ಲ ಪೋಪ ಅಲ್ಲೂ ಕೂಡ ದೊಡ್ಡ ಎಂಟ್ ಬಿತ್ತು ನೋಡ್ರಿ ಎಲ್ಲಾ ಹೆಂಗಿದ ಸಿಸ್ಟಮ್ ದೇವ್ರು ಯಾವ ರೀತಿ ಮಾಡಿದ್ರು ನೋಡ್ರಿ ಈ ಒಂದು ಸಿಸ್ಟಮ್ ಇಂದ ಸಾವಿರದ ಇನ್ನೂರ ಅರವತ್ತು ದಿನಗಳ ಕಾಲ ಮುಕ್ತಾಯಕ್ಕೆ ಬಂತು ಸೆವೆಂಟೀನ್ ನೈನ್ಟಿ ನೈನ್ ಇಚ್ಛೆಗೆ ಏನಾಯ್ತು ಅಂದ್ರೆ ಅಲ್ಲಿವರೆಗೂ ಸಭೆ ಪೋಷಿಸಲ್ಪಟ್ಟು ಆ ದಾಸತ್ವದಿಂದ ಸಭೆ ಹೊರಡ ಯಾವ ರೀತಿ ಹೊರಡ ಬಂತು ಅಂದ್ರೆ ಈಗ ಸ್ವತಂತ್ರವಾಗಿ ಸತ್ಯವನ್ನ ಹೇಳುವಂತ ಒಂದು ಅವಕಾಶ ಸಭೆಗೆ ಸಿಕ್ತು ಯಾರು ಕೂಡ ಅವ್ರನ್ನ ಅಡ್ಡಿ ಮಾಡೋಕಾಗ್ಲಿಲ್ಲ ಅವ್ರು ಇರುವಂತ ಸತ್ಯ ಏನಾಯ್ತು ದೇಶ ದೇಶಗಳಿಗೆ ನಡ್ತು ಮತ್ತೆ ಮೊದಲಿದ್ದಂತೆ ಪೋಪ್ ಮಾಡಿದ್ರಲ್ಲ ರಿಸ್ಟ್ರಿಕ್ಷನ್ ಇದ್ ಮಾಡ್ಬೇಡ್ರಿ ಅದ್ ಮಾಡ್ಬೇಡ್ರಿ ಆತರ ಯಾವ್ದೇ ಮಾಡಕ್ ಆಗಲಿಲ್ಲ ಪೋಪ್ ಇದ್ರು ಕೂಡ ಆ ಪವರ್ ಅಥಾರಿಟಿ ಇರಲಿಲ್ಲ ಮತ್ತೆ ಯಾವುದೇ ರಾಜ್ಯಗಳು ದೇಶಗಳು ಈ ಸತ್ಯಕ್ಕೆ ಅಡ್ಡಿಯಾಗಿ ನಿಂತ್ಕೊಳ್ಲಕ್ಕೆ ಭಯನ ಧೈರ್ಯನೇ ಬರ್ಲಿಲ್ಲ ಯಾರಿಗೂ ಅಲ್ವಾ ಸೊ ಎಲ್ರಿಗೂ ಬಂದಂತ ಒಂದು ಭಯ ಏನಪ್ಪಾ ಅಂದ್ರೆ ಸಾಮಾನ್ಯ ವರ್ಗದವ್ರು ನಮ್ಗೆ ವಿರುದ್ಧವಾಗಿ ಬಿದ್ರೆ ನಾವೇನು ಮಾಡಕ್ಕಾಗಲ್ಲ ಅಂದ್ರೆ ಇದೆಲ್ಲ ಯಾರ್ ಪ್ಲಾನ್ ಮಾಡಿರೋದಪ್ಪ ಅಂದ್ರೆ ತಂದೆಯಾದ ದೇವ್ರ ಏನ್ ಮಾಡಿದರೆ ಇದೆಲ್ಲವನ್ನ ಏನ್ ಮಾಡಿದರೆ ಪ್ಲಾನ್ ಮಾಡಿದರೆ ಅಲ್ವಾ ಸದೇವ್ರ್ ಪ್ಲಾನ್ ಇದೆಲ್ಲ ನೋಡ್ರಿ ಹೆಂಗಿದೆ ದೇವ್ರು ಏನ್ ಮೊದ್ಲು ಬರ್ದಿಟ್ಟಿದ್ರು ಸಾವಿರದ ಇನ್ನೂರ ಅರವತ್ತು ವರ್ಷಗಳು ಇನ್ನೂರ ಅರವತ್ತು ದಿನಗಳು ವರ್ಷಗಳನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಐನೂರ ಮೂವತ್ತೊಂಬತ್ತರಿಂದ ಸಾವಿರದ ಏಳನೂರ ಇದ್ದಂತ ಕಾಲಾವಧಿಯಲ್ಲಿ ನಮಗೊಂದು ಪ್ರಶ್ನೆ ಇಲ್ಲಿ ಬರುತ್ತೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಹೇಗೆ ಮುಕ್ತಾಯವಾಗುತ್ತೆ ದೇವ್ರೆ ಕರೆಕ್ಟ್ ಆಗಿ ಸೆವೆಂಟೀನ್ ನೈಂಟಿ ನೈನ್ ಅಲ್ಲೇ ಮುಕ್ತಾಯವಾಗುತ್ತಾ ನೀವು ಏನೋ ಕರೆಕ್ಟ್ ಆಗಿ ಬರ್ದಿದ್ದೀರಾ ಸಭೆ ಇಷ್ಟು ಕಾಲ ಪಡಿಸಲ್ಪಡುತ್ತೆ ಅಂತ ಓಕೆ ಬಟ್ ಅದ್ ಮುಕ್ತಾಯವಾಗೋದಕ್ಕೆ ಯಾವ ಘಟನೆ ಕಾರಣವಾಗಿರುತ್ತ ವಿಷಯನ ಹಿಸ್ಟಾರಿಕಲ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ಇದೆಲ್ಲಾ ವಿಷಯಗಳು ಅಲ್ಲಿ ನಡೆಯುತ್ತೆ ಅದನ್ನೇ ನಾವು ನೋಡ್ತಾರ ಆ ನೀರು ಭೂಮಿ ಬಾಯಿ ಅದನ್ನ ನುಂಗಿದ್ರಿಂದ ಏನಾಯ್ತು ಅಂದ್ರೆ ನೆಸ್ಟ್ ಏನಾಗ್ಲಿಲ್ಲ ಸಬೆಗಿದಂತ ಸಭೆಗಿದ್ದಂತ ಒಂದು ಕಷ್ಟ ಏನಾಯ್ತು ಅಲ್ಲಿಗೆ ಸತ್ಯದ ಘಟಸರ್ಪನ ಬಾಯಿಂದ ಸಹಿತನ ಕುತಂತ್ರದಿಂದ ಸುಳ್ಳು ಪ್ರವಾದಗಳ ಬಾಯಿಂದ ಬಂದಂತ ನಿಜವಾದ ಸತ್ಯ ಅಧಿಕಾರ ವರ್ಗದವ್ರನ್ನ ಕೆಳಸಿ ಕೆರಳಿಸಿ ಸಾಮಾನ್ಯ ವರ್ಗದವರನ್ನ ನಾಶ ಮಾಡಿ ಸಭೆನ ಹಿಂಸೆ ಪಡಿಸುವಂತ ಒಂದು ಉದ್ದೇಶವಾಗಿದ್ರು ಕೂಡ ಅದು ಕೊನೆಗೆ ಏನಾಯ್ತು ಅಂದ್ರೆ ಈ ಫ್ರೆಂಚ್ ರೆವಲ್ಯೂಷನ್ ಮತ್ತೆ ನೆಪೋಲಿಯನ್ ಬೆನಪಟ್ಟೆ ಕೋಪನ ಅರೆಸ್ಟ್ ಮಾಡುವ ರೀತಿಯಲ್ಲಿ ಸಂಘಟನೆಗಳು ಏನಾಯ್ತು ಅಂದ್ರೆ ಈ ಒಂದು ಆ ಘಟನೆಗಳ ಮೂಲಕ ಏನಾಯ್ತು ಅಂದ್ರೆ ಅದು ಆ ಸತ್ಯ ಏನಾಯ್ತು ಸಂಪೂರ್ಣವಾಗಿ ಜನರಿಗೆ ತಲುಪಿದ್ರು ಕೂಡ ಜನರೇನಾದ್ರು ಆ ಒಂದು ಸತ್ಯವನ್ನ ಅರ್ಥ ಅರ್ಥ ಮಾಡಿಕೊಂಡು ಅವರ ಅಧಿಕಾರ ವರ್ಗದವ್ರಿಗೆ ವಿರುದ್ಧವಾಗ ಸಭೆಗೆ ಅದಕ್ ಸಾಧಕವಾಯ್ತು ಅಲ್ವಾ ಸಭೆಗೆ ಅದು ತುಂಬಾ ಹೆಲ್ಪ್ ಆಯ್ತು ಯಾಕಂದ್ರೆ ನನ್ ಗೊತ್ತಿರೋ ಪ್ರಕಾರ ಸಭೆ ಏನಂತ ಹೇಳಿದಾಗ ಯಾರು ಕೂಡ ಸಭೆಯಲ್ಲಿ ಅಷ್ಟು ಶ್ರೀಮಂತರು ಇರಲಾರ ಕೋಟ್ಯಾಧಿಪತಿಗಳು ಇದಾರ ಸಭೆಯಲ್ಲಿ ಇಲ್ವೇ ಇಲ್ಲ ಎಲ್ಲ ಬಡತನದಲ್ಲಿ ಇರೋದು ತುಂಬಾ ಹೆಚ್ಚು ಅಲ್ವಾ ಸಾಮಾನ್ಯ ವರ್ಗದವರೇ ಲಿಸ್ಟ್ಗೆ ಬರ್ತಾರೆ ಸತ್ಯವನ್ನ ತಿಳ್ಕೊಂಡು ದೇವ್ರಿಗೋಸ್ಕರ ಎಲ್ಲೋ ಅಲ್ಲೋ ಇಲ್ಲೋ ಕೆಲವರು ಮಾತ್ರ ಆ ಸತ್ಯಕ್ಕೋಸ್ಕರ ಒಂದು ಹಣವನ್ನು ಹೊಂದಿದ್ರು ಕೂಡ ದೇವ್ರ ಮಕ್ಳಿಗೋಸ್ಕರ ಸೇವೆಗೋಸ್ಕರ ಧ್ಯಾನ ಮಾಡಿರೋ ದಾನ ಮಾಡಿರೋದೇ ನಾವು ಸತ್ಯದಲ್ಲಿ ಇರ್ಬೋದು ಚರಿತ್ರೆಯಲ್ಲಿ ಕೂಡ ನಾವು ನೋಡುವಂತ ವಿಷಯ ನಮ್ ನೋಡಿ ನಮ್ಮ ನಮ್ಮ ರಜಲ್ ಬ್ರದರ್ ಆಗಿರ್ಬೋದು ಈ ಸತ್ಯವನ್ನ ಅಹ್ ಹೇಳ್ಕೊಟ್ಟಂತ ನಮ್ಮ ಏನೇನು ದೂತರ ಇರ್ಬೋದು ಅವರು ಒಬ್ಬ ಕೋಟ್ಯಾಧಿಪತಿ ನಿಲೇನಿಯರ್ ಅವರು ಚಿಲು ಕೂಡ ಅವರ

ಈ ಸಭೆ ಸಾಮಾನ್ಯ ವರ್ಗದವರು ಜೊತೆ ಬೆರೆತಿದ್ದರಿಂದ ಸಾಮಾನ್ಯ ವರ್ಗದವರು ಈ ಅಧಿಕಾರ ವರ್ಗದವ್ರ ವಿರುದ್ಧ ಬಿದ್ದೋದ್ರಿಂದ ಏನಾಯ್ತು ಅಂದ್ರಲ್ಲಿ ಸಭೆಗೆ ಒಂದು ದೊಡ್ಡ ಒಂದು ಅವಕಾಶ ಸಿಕ್ತು ಸತ್ಯವನ್ನ ಹೇಳೋದಿಕ್ಕೆ ಮತ್ತೆ ಯಾರು ಕೂಡ ಸಭೆನ ಹಿಂಸೆ ಪಡಿಸೋದಿಕ್ಕೆ ಅಲ್ವೇ ಸಭೆಗೆ ವಿರುದ್ಧವಾಗಿ ಕೆಲಸ ಮಾಡೋದಿಕ್ಕೆ ಹಿಂದೆಂದೂ ಕೂಡ ಧೈರ್ಯ ಬರ್ಲಿಲ್ಲ ಪಿಸ್ತಲ್ ಪ್ರೀತಿಯ ಚರಿತ್ರೆ ತೆಗೆದು ನೋಡ್ರಿ ನೀವು ಅದಾದ ನಂತರ ಯಾರು ಕೂಡ ಸಭೆನ ಹಿಂಸೆ ಪಡಿಸೋದಕ್ಕೆ ಪ್ಲಾನೇ ಮಾಡಕ್ ಆಗ್ಲಿ ಪೋಪ್ ಅಂತರ ರೀತಿಯಲ್ಲಿ ಸಭೆನ ಕ್ರೂರವಾಗಿ ನಡೆಸುವಂತ ಒಂದು ಅಧಿಕಾರ ವರ್ಗ ಎಲ್ಲೂ ಕೂಡ ನೋಡಕ್ ಆಗ್ಲಿಲ್ಲ ನಾವು ಅಲ್ವಾ ಆಗಿಂದ ಕ್ರೈಸ್ತತ್ವ ಏನಾಯ್ತು ತುಂಬಾ ಬೇಗ ಬೆಳೀತು ಎಲ್ಲಾ ಕಡೆ ಸ್ವಾರ್ಥ ಹೋಯ್ತು ಮಿಷಿನರಿಗಳು ಹೋದ್ರು ಹಲವಾರು ಕಡೆ ಏನ್ ಮಾಡಿದ್ರು ಸ್ವಾರ್ಥ ಸಾರದಿಗೆ ಜನರು ಹೋದ್ರು ಎಲ್ಲೂ ಅಡ್ಡಿ ಇರ್ಲಿಲ್ಲ ನೋಡ್ರಿ ಹಾಗಾಗಿ ಆ ಸಾವಿರದ ಇನ್ನೂರ ಅರವತ್ತು ದಿನಗಳು ಹೇಗೆ ಆರಂಭವಾಗಿ ಹೇಗೆ ಮುಕ್ತಾಯವೋಯ್ತು ಅನ್ನೋಂತ ವಿಶ್ವನ ಏನ್ ಮಾಡ್ತಾ ಇದ್ರೆ ಇಲ್ಲಿ ಆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ರೆ ಅದರಿಂದ ಮುಂದಿನ ವಿಷಯಗಳು ಕೂಡ ಇನ್ನು ಆ ಸ್ಪಷ್ಟವಾಗಿ ಆ ಒಂದು ಸಿದ್ಧತೆಯ ದಿನ ಆ ಪ್ರವಾ ಪ್ರವಾಹ ಒಂದು ವಿಷಯ ಹೇಗೆ ಪೋಪಣ ಅಧಿಕಾರವನ್ನು ಅಂತ್ಯ ಮಾಡ್ತು ಮತ್ತೆ ಆ ಸಿದ್ಧತೆಯ ದಿನಗಳಿಂದ ಮುಂದೆ ಸಭೆಗೆ ಬಂದಂತ ಒಳ್ಳೆ ವಿಷಯಗಳೇನು ಈ ಒಂದು ಸಿದ್ಧತೆ ದಿನದ ನಂತರ ಬಂದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ನಾವು ನೋಡುವಂತ ಟಾಪಿಕ್ ನೋಡುವಂತಹ ಪಾಠದ ಒಂದು ಹೆಡ್ಲೈನ್ಸ್ ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ದೇವರ ರಾಜ್ಯಕ್ಕಾಗಿ ಕಾಯುವ ದಿನಗಳು ಅಂದ್ರೆ ಓಕೆ ಈಗ ಮುಗಿತಪ್ಪ ಸಾವಿರದ ಇನ್ನೂರ ಅರವತ್ತು ಮುಗೀತು ಮತ್ತೆ ಮತ್ತೆ ಇನ್ನೇನಿದೆ ಮತ್ತೆ ಇನ್ನು ಎಷ್ಟು ದಿನಗಳು ಕಾಯ್ಬೇಕು ಹಾಗಾದ್ರೆ ಮುಂದೆ ಹೇಳಿದಂತ ದಾನಿಲ್ ಪ್ರವಾದನೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಮೂರು ಮೂರು ಸಮಯ ಇದೆ ಸಾವಿರದ ಇನ್ನೂರ ಅರವತ್ತು ಸಾವಿರದ ಇನ್ನೂರ ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ಇದೆಲ್ಲ ಕೂಡ ನೆಕ್ಸ್ಟ್ ನೆಕ್ಸ್ಟ್ ಯಾವ ಇನ್ಸಿಡೆಂಟ್ ನ ತೋರಿಸ್ತಾ ಇದೆ ಯಾವ ಯಾವ ಪ್ರವಾದನೆ ಇಲ್ಲೇ ನೆರವೇರಿದೆ ಅನ್ನೋದು ವಿಶ್ವವನ್ನ ಈ ಪಾಠದ ಒಂದು ಉದ್ದಕ್ಕೂ ಏನ್ ಮಾಡ್ಬೋದು ನಾವು ಆ ಸ್ಪಷ್ಟವಾಗಿ ನೋಡ್ಬೋದು ಬರುವಂತ ದಿನಗಳಲ್ಲಿ ಏನ್ ಮಾಡೋಣ ದೇವರಿಗೆ ಚಿತ್ತವಾದ್ರೆ ಇದನ್ನ ಸ್ಪಷ್ಟವಾಗಿ ನೋಡೋಣ ಈ ಪಾಠವನ್ನ ಆಶೀರ್ವದಿಸಲಿ ಹಮ್ಮೆ